ಕಿಲೋಮೀಟರ್ ಓಡಿದ್ದೀನಿ, ಇನ್ ಒಂದೇ ಜನ ಮುಂದಿಡಕ್ಕಾಗಲ್ಲ. ನೀವು ನಾಲ್ಕು ಜನ, ನಾನೊಬ್ಬ, ಜೊತೆಲಿ ಈ ಹುಡುಗಿ ಬೇರೆ. ನೀನ್ ಚಾಕುಲೇನಾದ್ರೂ ಇಲ್ಲಿ ಚುಚ್ಚಿದ್ರೆ ಬ್ಲಡ್ ಎಲ್ಲ ಔಟ್ ಆಗಿ ಸಾಯೋದಕ್ಕೆ 5 ನಿಮಿಷ ಸಾಕು. ಇನ್ನೀ ಹಾಕಿ ಬ್ಯಾಟಲ್ ಏನಾದ್ರೂ ತಲೆಗೆ ಹೊಡೆದ್ರೆ ಬ್ರೈನ್ ಬರ್ಸ್ಟ್ ಆಗಿ ಸಾಯೋಕೆ 3 ನಿಮಿಷ ಸಾಕು. ನಿನ್ ಚೈನ್ ಏನಾದ್ರೂ ಕುತ್ತಿಗೆ ಹಾಕಿ ಬಿಗಿದ್ರೆ ಪ್ರಾಣ ಹೋಗಕ್ಕೆ 1.5 ನಿಮಿಷದಿಂದ 2 ನಿಮಿಷ ಸಾಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ನಾನು ಸಾಯೋದಕ್ಕೆ 2 ನಿಮಿಷ ಸಾಕು. ನಾನು ಸಾಯಕ್ಕೆ ಮುಂಚೆ ನಿಮ್ಮಲ್ಲಿ ಯಾರಾದರೂ ಒಬ್ಬನ ಎತ್ತುತ್ತೀನಿ, ಯಾರು ಮೊದಲು ನನ್ನ ಮೈ ಮುಟ್ಟಿರೋ ಅವನನ್ನ. ಬನ್ರೋ, ಯಾರು ಮೊದಲು ಬರ್ತೀರೋ ಬನ್ರೋ. ಗುರು, ನೀನೇ ಹೋಗು ಗುರು. ನೀವು ಬರ್ಬೇಕಾದ್ರೆ ನಿಮ್ಗೇನು ತೊಂದ್ರೆ ಆಗಿಲ್ಲ ತಾನೆ? ಅಯ್ಯೋ, ಇವ್ರ ಅಣ್ಣನ ಚೇಲಾಗಳಿಗೆ ಹಲ್ವಾ ಕೊಟ್ಟು ಬರೋ ಅಷ್ಟ್ರಲ್ಲಂತೂ ಸಾಕ್ ಸಾಕಾಗೋಯ್ತು. ಎಲ್ಲ ರೆಡಿ ಇದೆ ಪ್ರೇಮ್, ಆದ್ರೆ ಈ ಮರ ಹಂಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ಬೇಕಂತೆ. ಹಲೋ ಮಿಸ್ ನಂದಿನಿ, ಜಾಸ್ತಿ ಕಿಂಡಲ್ ಮಾಡ್ಬೇಡ, ಲೈಫ್ ಅಲ್ಲಿ ಮದ್ವೆ ಆಗೋದು ಒಂದೇ ಸಲ, ಗೊತ್ತಾ? ಏಯ್ ಸಾಕ್ ಸುಮ್ನಿರೋ, ಬಾರ ಮಗ, ಹಾರ ಹಾಕೊಂಡ್ ರೆಡಿ ಆಗ್ ಬಾಮ. ಏನ್ರ ಇದು, ತುಳಸಿ ಕಟ್ಟೆಗೆ ಹಾಕೋ ಹತ್ತಿ ಹಾರ ತರ ಇದೆ, ನಾನ್ ಗುಲಾಬಿ ಹಾರ ತನ ಹೇಳಿದ್ದು. ಮಗ, ಚೂರ್ ಫೈನಾನ್ಸ್ ಪ್ರಾಬ್ಲಮ್, 15 ನಿಮಿಷದಲ್ಲಿ ಮದುವೆ ಮುಗ್ದೋಯ್ತದೆ, ಚೂರ್ ಅಡ್ಜಸ್ಟ್ ಮಾಡ್ಕೊಳೋ. ನನ್ನ ಚಿನ್ನ ಅಲ್ವೋ, 10,000 ರೂಪಾಯಿ ಚೈನ ಅಡ ಇಟ್ಕೊಟ್ಟಿದ್ನಲ್ಲ. ನಿನ್ ಡೌನ್ ಎತ್ತಕೊಂಡ್ಬರಕ್ ವ್ಯಾನ್ ಬಾಡಿಗೆ ಆರಾಮ ಕೊಡ್ತಾರೆ. ಏ ಬಿಡ್ರೋ ಬಿಡ್ರೋ, ಜೋಯಿಸ್ರೆ ರೆಡಿನಾ? ದೇವ್ಗಳು ಮದುವೆ ಮಾಡ್ಕೊಳ್ಳೋ ಟೈಮಿಗೆ ಬರ್ತಾ ಇದಾರಲ್ಲ. ಬನ್ನಿ ಬನ್ನಿ ಬೇಗ. ಬರ್ತೀನಿರಯ್ಯ, ಅದಕ್ಕೆ ಜೋಯಿಸ್ರೆ ಜೋಯಿಸ್ರೆ ಅಂತ ಕಿರ್ಚ್ಕೋತೀಯ? ಈ ಜೋಡಿ ಮದುವೆ ಮಾಡಿಸೋದಕ್ಕೆ 2 ಗಂಟೆ ಕಾಲ ಕಾಯ್ತಾ ಇದೀನಿ ನಾನು. ಅದು ಅಲ್ಲದೆ ನನ್ನ ಹೆಂಡತಿ ಮನೇಲಿ ಬೇರೆ ಕಾಯ್ತಾ ಇದ್ದಾಳ ಅವಳು. ಶಾಸ್ತ್ರಿಗಳೇ, 5 ನಿಮಿಷದಲ್ಲಿ ಮುಗಿಸ್ಬಿಡಿ ಮದ್ವೆನ. ನೋಡಿ ಆ ಪ್ರೇಮ್, ನಿನ್ ಜೊತೆ ಸೇರಿ ಇದು 4ನೇ ಮದುವೆ ನಾನು ಮಾಡ್ತಾ ಇರೋದು. ಈ ಕಳ್ಳು ಮದ್ವೆ ಮಾಡಿಸೋದಕ್ಕೆ ಆಗಯ್ಯ 5 ನಿಮಿಷ, 2 ನಿಮಿಷದಲ್ಲೇ ಮಾಡಿಸ್ತೀನಿ. ತಗೊಳ್ಳಿ. ಏನ್ ಮಕ ನೋಡ್ತೀರಾ, ಹಾರ ಬದಲಾಯಿಸ್ಕೊಳ್ರಪ್ಪ. ಮಾಂಗಲ್ಯ ತಗೊಳಪ್ಪ, ಮಾಂಗಲ್ಯ ತಂದು ನಾನೇನ, ಮಧ್ಯರಾತ್ರಿಯಲ್ಲಿ ಮದುವೆನ, ತಂಟೆ ತಕರಾರಿಲ್ದೆ ಆಯ್ತಲ್ಲ, ನನಗೊಂದು ಸ್ವಲ್ಪ ಸಮಾಧಾನ. ನೋಡಿ ಆ ಪ್ರೇಮ್, ನೀನು 5 ನಿಮಿಷದಲ್ಲಿ ಮದುವೆ ಮಾಡುವಂತೆ, ನಾನು 2 ನಿಮಿಷದಲ್ಲಿ ಮದುವೆ ಮಾಡಿದೀನಿ. ಸಂಭಾವನೆ. ಹಾ ಜಯಶ್ರೇ, ಇನ್ನ 4 ಜನ ಬಾಕಿ ಇದ್ದೀವಿ, ಎಲ್ಲರೂ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತೀವಿ. ಅಯ್ಯೋ, ಏನ್ ನನ್ನ ಹಡೆಬರ, ಜೀವನದಲ್ಲೆಲ್ಲ ನನ್ನ ಪುಕ್ಸಟ್ಟೆ ಮದುವೆನೇ ಆಯ್ತಲ್ಲ. ಅಯ್ಯೋ ನಾರಾಯಣ, ಸದ್ಯ ಮದ್ವೆ ನಿಂತ್ಕೊಳ್ಳೋ ಜಗ್ಗಿ, ಅಂತೂ ಇಂತೂ ಮದ್ವೆ ಆಯ್ತು. 10 ದಿವಸ ನೀವು ಊಟಕ್ಕೆ ಹೊಟ್ಬಿಡಿ, ಅಲ್ಲಿ ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ಇಲ್ಲಿದೆಲ್ಲ ನಾನು ನೋಡ್ಕೊತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪ್ರೇಮ್, ನೀನ್ ಹುಷಾರಾಗಿರು, ನಮ್ಮ ಅಣ್ಣನ ವಿಷಯ ನಿನಗೆ ಗೊತ್ತು ತಾನೆ. ನೀನೇನು ವರಿ ಮಾಡ್ಕೋಬೇಡ, ನೀನ್ ಹ್ಯಾಪಿ ಆಗಿರು. ಓಕೆ, ಏಯ್ ಹೋಗ್ರೋ, ಇವ್ರನ್ನ ಟ್ರೈನ್ ಹತ್ತಿಸ್ಬಿಟ್ಟು ಬನ್ನಿ. ಅಲ್ವೋ, ಬೇರೆಯವ್ರ ಮದ್ವೆಗೆ ನೀನ್ ಯಾಕೋ ಇಷ್ಟು ಲೈಫ್ ರಿಸ್ಕ್ ತಗೊಳ್ತೀಯ? ರಿಸ್ಕ್ ಅಲ್ಲಮ್ಮ, ಅದು ಇಷ್ಕ್. ಫ್ರೆಂಡ್ಸ್ ಲವ್ ಮ್ಯಾರೇಜ್ಗೆ ಫ್ರೆಂಡ್ಸೇ ಪೇರೆಂಟ್ಸ್ ಕಣೆ. ಯಾವ್ದಾದ್ರೂ ಚರ್ಚಲ್ಲಿ ಹೋಗಿ ಫಾದರ್ ಆಗ್ಬಿಡು ಪ್ಲೀಸ್. ಪ್ರೇಮ್ ಬೇಡ್ವೋ, ವ್ಯಾಲೆಂಟೈನ್ಸ್ ಫಾದರ್ ತರ ನಿನ್ ಲೈಫ್ ಎಲ್ಲಿ ಟ್ರಾಜಿಡಿ ಆಗುತ್ತೋ ಅಂತ ನನಗ್ ಭಯ ಆಗುತ್ತೆ ಕಣೋ. ಸುಮ್ನೆ ನಮ್ ಪಾಡಕ್ ನಾವ್ ಓದ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ಒಳ್ಳೇದ್ ಕಣೋ. ಪ್ರೇಮ್ ಪ್ರೇಮ್ ಎದ್ದೇಳೋ, ಮನೆ ಬಂತು. ಓ ಗಾಡ್, ಬಂತ ಮನೆ? ಬರ್ತೀನಿ ಕಣೆ. ಗುಡ್ ನೈಟ್. ಏ ಸ್ವಲ್ಪ ಮುಂದೆ ಹೋಗಿ ಸ್ಟಾರ್ಟ್ ಮಾಡಮ್ಮ, ನಮ್ಮ ಅಪ್ಪನ್ಗೆ ಎಚ್ಚರ ಆದ್ರೆ ಬೆಳಗ್ಗೆ ತನಕ ಭಜನೆ ಮಾಡ್ತಾನೆ ಇರ್ತಾರೆ. ಅಯ್ಯೋ ಕರ್ಮ. ನಾಳೆ ಕಾಲೇಜಲ್ಲಿ ಸಿಗ್ತೀನಿ, ಬಾಯ್. ಲಲಿತಾ ಬಂದ ನೋಡು, ಕಳ್ಳನ ಮಗ. ಇವಾಗ ಬೂಟ್ಸ್ ತೆಗೆದು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಎಸಿತಾನೆ. ಮೆಲ್ಲಗೆ ಬೆಕ್ಕಿನ ತರ ಹೆಜ್ಜೆ ಇಟ್ಕೊಂಡು ಡೈನಿಂಗ್ ಟೇಬಲ್ ಕಡೆ ಹೋಗ್ತಾ ಇದ್ದಾನೆ.
ಇವಾಗ ತಟ್ಟೆ ಕೈ ಹಾಕ್ತಾ ಇದ್ದಾನೆ ನೋಡು. ಅಯ್ಯಯ್ಯೋ ಏನ್ರಿ? ಆ ಕೊಳಕ್ ಸಾಕ್ಸು ಬೂಡ್ಸು ಮುಟ್ಟಿದ ಕೈನ ತೊಳ್ಕೊಳ್ದೇನೆ ಅನ್ನಕ್ ಕೈ ಹಾಕ್ತಿದಾನಲ್ಲೇ, ಇವತ್ ಅವನಿಗೆ ಬುದ್ಧಿ ಕಲಿಸ್ತೀನಿ ನೋಡಿ. ನಿಮ್ಗೆ ಯಾಕೆ ಸ್ಟ್ರೇನು? ಆ ನನ್ ಮಗನ್ಗೆ ನಾನ್ ಬುದ್ಧಿ ಕಲಿಸ್ತೀನಿ, ನೀವು ಮಲ್ಕೊಳ್ಳಿ. ಹಾಗೆ ಮಾಡು. ಗೂಬೆ ತರ ಕತ್ಲಲ್ ಕುತ್ಕೊಂಡ್ ತಿಂತಾ ಇದೆಯಲ್ಲ, ನಾಲ್ಕೆ ಹೆಚ್ಚಿಗೆ ಮಾನ ಮರ್ಯಾದೆ ಏನು ಇಲ್ಲ ನಿನಗೆ? ಕಳ್ಳೆ ಕನ್ನ ಹಾಕೋ ಹೊತ್ತಲ್ಲಿ ಅನ್ನ ತಿಂತಿದೀಯಲ್ಲ. ನಿಮ್ಮಪ್ಪ ನಿನ್ ಮುಖ ನೋಡಿ ಎಷ್ಟು ದಿನ ಆಯ್ತು ಗೊತ್ತೇನೋ ನಿನ್ಗೆ? ಇದೇ ಧರ್ಮಚಕ್ರ ಅನ್ಕೊಂಡಿದ್ಯಾ ನೀ? ಬಂದ್ ಬಂದಾಗೆಲ್ಲ ಅನ್ನ ಹಾಕಕ್ಕೆ ಇನ್ಮೇಲೆ ಟೈಮ್ ಸರಿಯಾಗಿ ಬಂದ್ರೆ ಮಾತ್ರನೇ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಒಂದೇ ಸಮ ಅವನಿಗೆ ಹಾಕಿ ಬೈತಿದ್ರೆ ಅವನು ಹೇಗೆ ಊಟ ಮಾಡೋದು? ಮಾಡದಿದ್ರೆ ಅಷ್ಟೇ ಹೋಯ್ತು ಬಿಡ್ರಿ, ಒಂದಿನ ಊಟ ಮಾಡದಿದ್ರೆ ಏನಾಗಲ್ಲ. ಸರಿ, ನೀವೆಲ್ರಿ ಹೋಗ್ತಿದ್ದೀರಾ? ಅಲ್ವೇ, ಆ ನನ್ನ ಮಗನ ಮುಖ ನೋಡಿ ಮೂರು ದಿವಸ ಆಯ್ತು. ನಾನ್ ಮಲಗಿರ್ಬೇಕಾದ್ರೆ ಅವನ್ ಆಚೆ ಹೋಗ್ತಾನೆ, ಅವನ್ ಒಳಗಡೆ ಬರಬೇಕಾದ್ರೆ ನಾ ಮಲಗಿರ್ತೀನಿ. ಒಂದ್ಸಲ ಅವ್ನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೋಡಿ, ನಾನೇ ಬೇಕಾದಷ್ಟು ಬೈಗಳು ಬಡಿಸಿದೀನಿ, ನೀವೇನ್ ಎಕ್ಸ್ಟ್ರಾ ಬಡ್ಸಕ್ ಹೋಗ್ಬೇಡಿ. ಗೊತ್ತು ಗೊತ್ತು. ಅಮ್ಮ ಜಾಸ್ತಿ ಬೈದ್ಲ, ಅವಳು ಹಾಗೇನೆ ಬೇಕು. ಥ್ಯಾಂಕ್ಸ್ ಡ್ಯಾಡ್. ಹಾಯ್ ಸ್ವೀಟ್ 60, ಯಾಕೆ ನಿದ್ದೆ ಬರ್ಲಿಲ್ವಾ? ಏನ ಕೃಷ್ಣನ ಸತಾಯಿಸ್ತಾ ಇರ್ತೀಯಪ್ಪ? ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಿಡು, ಬೆಳಗ್ಗೆಯಿಂದ ನಿನ್ಗೆ ಆಶೀರ್ವಾದ ಮಾಡಿ ಮಾಡಿ ಸುಸ್ತಾಗಿರ್ತಾನೆ. ರಾತ್ರಿ ಎಲ್ಲ ನಾನು ಕೃಷ್ಣನ್ ಪೂಜೆ ಮಾಡ್ತಾ ಇರ್ತೀನಿ, ನೀನು ಊರು ಊರು ಸುತ್ಕೊಂಡ್ ಬರ್ತಾ ಇರು. ಊರ್ ಸುತ್ತ ವಯಸ್ಸು ನಂದು, ಮನೇಲಿರೋ ವಯಸ್ಸು ನಿಂದು. ಕೃಷ್ಣನ್ ಲೈನ್ ಹಾಕಿ ಸಾಕು, ಹೋಗ್ ಮಲ್ಕೋ. ಏನೇ ಮೋಟಿ ಈ ಮಧ್ಯರಾತ್ರಿಲೂ ವಿಡಿಯೋ ಗೇಮ್ಸಾ? ನಾನೇನ್ ಗೇಮ್ಸ್ ಆಡ್ತಿಲ್ಲ, ನಾಳೆ ಪ್ರಾಕ್ಟಿಕಲ್ಸ್ ಇದೆ, ಡಿಸ್ಟರ್ಬ್ ಆಗ್ಬೇಡ. ಈ ಸ್ಕೋಪ್ ಎಲ್ಲ ಬೇಡಮ್ಮ, ನೀವು ಹುಡುಗಿರು ಇಷ್ಟೆಲ್ಲ ಓದಿದ್ರು ಅದೇ ಆರ್ಡಿನರಿ ಪಾಸ್. ನಾವು ರೋಡ್ ರೋಡ್ ಸುತ್ಕೊಂಡು ಲೈನ್ ನೋಡ್ಕೊಂಡಿದ್ರು ಪಾಸ್ಗೆ ಏನ್ ಮೋಸ ಇಲ್ಲ. ಏನೇ ಇದು, ನನ್ ಬೆಡ್ಡೆ ಕ್ಲೀನ್ ಮಾಡಿಲ್ಲ? ಬೆಡ್ಡ ಅದು ಹಂದಿ ಗೂಡು. ಈ ಹಂದಿ ಇಲ್ಲಿ, ನೀನು ಹಂದಿ ಗೂಡಲ್ಲಿ. ಗುಡ್ ನೈಟ್, ಬ್ಯಾಡ್ ಡ್ರೀಮ್ಸ್. ಬೆಳಗ್ಗೆ 6 ಗಂಟೆಗೆ ಎದ್ದೆ ಬಿಡಮ್ಮ. ಏ ಹಂದಿ ಎದ್ದೇಳೋ, ಟೈಮ್ ಆಯ್ತು, ಎದ್ದೇಳೋ. ಬಿಡೇ ಬೇಗ ಎತ್ಸ ಕೇಳ್ದಿಯಲ್ಲ, ಎದ್ದೇಳೋ. ಏ ಹೋಗೆ ಸೋಂಬೇರಿ. ಪ್ರೇಮ್ ಹೇಳಪ್ಪ, ಬೆಳಗ ತುಂಬಾ ಹೊತ್ತಾಯ್ತು, ಹೇಳೋ ಹೇಳು. ಒಯ್ಯೋ ನಿನ್ನ ಕಾಫಿ. ಮಗ ಹೇಳಪ್ಪ, 7.5 ಗಂಟೆ ಆಯ್ತು, ಮತ್ತೆ ನೀನೆಲ್ಲ ಹೋಗ್ಬೇಕು ಅಂದೆ. ಏನ್ ಡಾರ್ಲಿಂಗ್, ನಿನ್ ಬೆಳಗ್ ಬೆಳಗ್ಗೆನೆ ಗೋಳು. ನನಗೆ ಇಷ್ಟ ಟಾರ್ಚರ್ ಕೊಡ್ತೀಯ ಅಂದ್ರೆ ನಿನ್ ತಾತನ್ಗೆ ಎಷ್ಟು ನಿದ್ದೆ ಗೆಡ್ಸಿರ್ಬೇಕು. ತಾತನವರೆಗೂ ಬಂದೇನೋ, ನೀನ್ ಬಾ, ನಾನ್ ನೋಡ್ಕೊಳ್ತೀನಿ, ನನ್ ಗಂಡನ ಬಗ್ಗೆ ಮಾತಾಡ್ತಾನೆ. ಹೇಳು ಹೇಳು. ಡಾರ್ಲಿಂಗ್, ಬೆಳಗ್ಗೆ 4 ಗಂಟೆಗೆ ಆ ಕೃಷ್ಣನ್ ಎದ್ದೊಳಿಸ್ತೀಯ, 6 ಗಂಟೆಗೆ ನನ್ನ ಎದ್ದೊಳಿಸ್ಬೇಕು ಅನ್ನೋ ಸೆನ್ಸ್ ಇಲ್ಲ? ಏನಮ್ಮ ನೀನು, ಬರೀ ಕಾಫಿ ಕೊಟ್ರೆ ಆಗೋಯ್ತಾ? ಆಗ್ಲೇ ನನ್ನ ಎದ್ದೊಳಿಸ್ ಬರ್ತಿತ್ತಾ? ಏ ಮೋಟಿ, ಏನ್ ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ಲೇಟ್ ಆಯ್ತು, ಕಾಲೇಜ್ಗೆ ಬಿಡು ಅನ್ನು, ಗುದ್ದು ಬಿಡ್ತೀನಿ. ಸುಪ್ರಭಾತ, ಚೆನ್ನಾಗಿತ್ತ? ಏನೇ ಲಕ್ಷ್ಮಿ, ಹೇಗಿದ್ಯಾ? ಜಗ್ಗಿ ಸಿಕ್ಬಿಟ್ಟ ಅಂತ ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಜರ್ನಿ ಹೇಗಿತ್ತು? ಫ್ಯಾಮಿಲಿ ಪ್ಲಾನಿಂಗ್ ಮೈಂಟೈನ್ ಮಾಡಮ್ಮ, ಇಲ್ಲಾಂದ್ರೆ ನೀನು ಮಗುನ ಕಾಲೇಜ್ ಕರ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ವೆದರ್ ಎಲ್ಲ ಸದ್ಯಕ್ಕೆ ತಣ್ಣಗಿದೆ, ನಿಮ್ಮ ಅಣ್ಣ ಬರೋ ಟೈಮ್ಗೆ ಬಿಸಿ ಆಗೋ ಚಾನ್ಸಸ್ ಇದೆ. ಬಟ್ ನೀನೇ ಯೋಚನೆ ಮಾಡ್ಕೋತಾನೆ. ಪ್ರೇಮ್ ಬಂದ. ಜಗ್ಗಿ ಜಗ್ಗಿ, ದುಡ್ಡಿಗೆ ತೊಂದ್ರೆ ಇಲ್ಲ ತಾನೆ? ನಾನು ಇಲ್ಲೆಲ್ಲ ನೋಡ್ಕೋತೀನಿ ಬಿಡು, ನೀವು ಕಂಫರ್ಟಬಲ್ ಆಗಿದ್ದೀರಾ? ಹಲೋ, ಹೇಗಿದ್ಯಪ್ಪ, ಚೆನ್ನಾಗಿದ್ಯಾ?
ನಿನಗಲ್ಲಿ ರೊಮ್ಯಾನ್ಸ್, ನಮಗಿಲ್ಲಿ ಕ್ಲೋಸ್. ಇಲ್ಲಿ ಪ್ರಾಕ್ಸಿ ಹಾಕಕ್ಕಾಗ್ತಿಲ್ಲ, ಬೇಗ ಬಾ. ಕೊಡಲ್ಲೇ ಮಾತಾಡಕ್ಕೆ ಫುಲ್ ಬಿಸಿನಾ? ಏ ಹನಿಮೂನಲ್ಲೇ ತೊಟ್ಟಲು ತೊಗೊಡ, ಬೇಗ ಕಾಲೇಜಿಗೆ ಬಾ. ಸರಿ ಸರಿ, ಕಂಟಿನ್ಯೂ ಕಂಟಿನ್ಯೂ. ಫಸ್ಟ್ ಅವರ್ ಏನು ನಾನಂತೂ ಕ್ಲಾಸ್ ಹೋಗ್ತೀನಪ್ಪ, ಬಂದ್ರೆ ಹೋಗೋಣ. ಹೋಗಿ ಹೋಗಿ, ನೀವು ಕ್ಲಾಸಿಗೆ ಹೋಗ್ತೀರಾ ಅಂತಾನೆ ಪ್ರೊಫೆಸರ್ ಗಳೆಲ್ಲ ಕಾಲೇಜಿಗೆ ಬರೋದು. ಮಗ ನಾವೇನಿಕೋ ಕಾಲೇಜಿಗೆ ಬರ್ತೀವಿ. ಎಷ್ಟು ಧೈರ್ಯ ನಿನಗೆ? ಈ ಸತ್ಯನ್ ತಂಗಿನೇ ಕರ್ಕೊಂಡು ಹೋಗಿ ಮದುವೆ ಮಾಡ್ತಿದೀಯಲ್ಲ, ಸರಿ ಇಲ್ಲ. ಏನ್ ಮಾಡ್ಲಿ ಬಾಸ್, ಡೇ ಟೈಮ್ ಅಲ್ಲಿ ಬಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವು ಒಪ್ಲಿಲ್ಲ, ಅದಕ್ಕೆ ಮಿಡ್ ನೈಟ್ ಅಲ್ಲಿ ಕರ್ಕೊಂಡು ಹೋಗಿ ನಾನೇ ಮದುವೆ ಮಾಡಿಸ್ಬಿಟ್ಟೆ. ಡೋಂಟ್ ವರಿ, ಜಸ್ಟ್ 15 ಡೇಸ್ ಅಷ್ಟೇ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಇದು ನನ್ನ ಕಾಲೇಜ್. ಹಾ ಹಾ, ಬಂದೆ ಬಂದೆ. ನಾವಾಂಟಿ ಸುಮ್ನೆ ಇರಿ. ನಿಮ್ಮ ಎಷ್ಟು ಹೆದರ್ಕೊಂಡ. ಅವನಿನ್ನೂ ಮಲಗಿದಾನ ಆಂಟಿ? ಯಾಕೋ? ಪ್ರತಿ ವರ್ಷ ನಾವೆದ್ದೊಳಕ್ ಮುಂಚೆ ನಮ್ಮ ಮನೆಗೆಲ್ಲ ಬಂದು ಬಣ್ಣನ ಮೆತ್ತಾ ಇದ್ದ. ಈ ವರ್ಷ ನಾವು ಅವನು ಕಲರ್ ಹಚ್ಚಲೇಬೇಕು ಆಂಟಿ. ಓಹೋ, ಅದ ವಿಷಯ. ಬನ್ನಿ ಹಾಗಾದ್ರೆ, ನಾನು ಬರ್ತೀನಿ. ನಡಿ ನಡಿ. ಒಳಗಿಂದ ನಾನು ಈಗ ತಾನೇ ಬಾಗಿಲು ಓಪನ್ ಮಾಡಿದೆ, ಅವನ್ ಇಲ್ಲೇ ಎಲ್ಲೋ ಇದ್ದಾನೆ ಕಣ್ರು. ಬಿಡೋದ್ ಬೇಡ, ನಡೀರಿ. ನಾನು ಬಿಡಲ್ಲ ಅವನ್ನ. ಪ್ರೇಮ್ ಎಲ್ರಿ? ನನಗೆ ಗೊತ್ತಿಲ್ಲ. ಏ ಹಾಕ್ರೋ ಬಣ್ಣ. ಏ ಬೇಡ ಬೇಡ ಬೇಡ, ಪ್ರೇಮ್ ಇಲ್ಲಿಗೆ ಬಂದಿಲ್ಲಪ್ಪ. ಅವನ್ ಇಲ್ಲಿಗೆ ಬಂದಿಲ್ಲ ಅಂದ್ರೆ ನನಗ್ ಬಣ್ಣ ಹಾಕಕ್ ಬರ್ತಿರಲ್ಲ. ನಾನು ಬೆಳಿಗ್ಗೆ ಕಾಫಿ ಕುಡ್ತಿಲ್ಲ, ನಂಗೆ ಹೊಟ್ಟೆ. ಬಿಗ್ಗಾಂಟಿ ಬಿಗ್ಗಾಂಟಿ ಹಚ್ಚುವು ಆಂಟಿ. ಊಟ ಆಂಟಿ ಪ್ಲೀಸ್. ಆಂಟಿ ಹೊಟ್ಟೆ ತಾಳ ಕೇಳಿಸ್ತಾ ಇಲ್ವಾ? ಊಟ ಹಾಕಿ ಆಂಟಿ. ಹಾ ಹಾ ಹಾ, ಬಂದೆಪ್ಪ ಬಂದೆ. ಆಹಾ, ಬಹಳ ಚೆನ್ನಾಗಿದೆಪ್ಪ ನಿನ್ನ ಅವತಾರ. ಏನ್ರಪ್ಪ ಆಯ್ತಾ? ಹೋಲಿ ಆಡಿದ್ದು, ಊರ್ ಹಾಳು ಮಾಡಿದ್ದು ಎಲ್ಲ. ಆಂಟಿ ತುಂಬಾ ಹಸ್ವಾಗ್ತಿದೆ, ಊಟ ಹಾಕಿ ಆಂಟಿ. ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ಊಟ ಹಾಕು. ಇಡ ಇಡ ಅದ್ನಲ್ಲಿ. ಪರವಾಗಿಲ್ಲ ಇಡಪ್ಪ, ಸ್ನಾನ ಮಾಡ್ಕೊಂಡ್ ಬನ್ನಿ, ಆಮೇಲೆ ಊಟ ಹಾಕಿ. ಆಂಟಿ ನೋ ಸ್ನಾನ, ನಾವೆಲ್ಲ ಸಂಜೆವರೆಗೂ ಹೋಲಿ ಆಡ್ಬೇಕು. ಮೊದ್ಲು ಹೋಳಿಗೆ ಹಾಕಿ ಆಂಟಿ. ಇನ್ನು ಫಿಲ್ಮ್ ಬೇರೆ ಹೋಗ್ಬೇಕು, ಹೊಟ್ಟೆ ಹಸ್ವಾಗ್ತಾ ಇದೆ, ಊಟ ಮಾಡ್ಸಮ್ಮ. ಸ್ನಾನ ಮಾಡ್ಕೊಂಡ್ ಬರದೆ ಹೋದ್ರೆ ಒಂದ್ ತೊಟ್ಟು ನೀರು ಕೊಡಲ್ಲ ನಾನು. ಸ್ನಾನ ಮಾಡ್ಕೊಂಡ್ ಬಂದ್ರೇನೆ ಊಟ, ಇಲ್ಲ ಅಂದ್ರೆ ಎರಡ್ ದಿನ ಉಪವಾಸ ಹಾಕ್ತೀನಿ. ಹಾ
ಮಂಗಗಳ ಇದೇನ್ ರೋಗ ಬಗಬ ತಿಂತ ಇದ್ದೀರಾ ಯಾವ ಲಂಕೆ ಹಾರೋದಕ್ಕೆ ಲಂಕೇಶ್ ಥಿಯೇಟರ್ ಗಜಿ ಹೌದಾ ಹಾಗಾದ್ರೆ ನನ್ನನ್ನು ಕರ್ಕೊಂಡು ಹೋಗ ಅಣ್ಣವ್ರ ಕಾಲದ ರಾಮಾಯಣ ಅಲ್ಲಾಜಿ ಅವ್ರ ಮಗ ಅಪ್ಪುದು ಆ ಜಮಾನದಲ್ಲಿ ನಾನು ಅವರಿಗೆ ಲವ್ವರ್ ಆಗಿದ್ದೆ ಕಣ ಈ ವಿಷಯ ಅಣ್ಣವ್ರಿಗೆ ಗೊತ್ತಿತ್ತ ಬಿಗಂಟಿ ಲವ್ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ನಾನೇ ಮಾಡಿದೆ ಈಗ ರಾಜಕುಮಾರ್ ಪಾರ್ಟ್ ಮಾಡೋ ತರ ಯಾರೋ ಮಾಡ್ತಾ ಇದ್ದಾರೆ ಹಾಡು ಮುಟ್ಟದು ಎಲೆ ಇಲ್ಲ ರಾಜ್ ಮಾಡದೇ ಇರೋ ಪಾತ್ರಗಳೇ ಇಲ್ಲ ಈಗ ನಾನು ಅಪ್ಪುಗೆ ಫ್ಯಾನ್ ಕಂಡ್ರು ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತೀರಾ ಫಸ್ಟ್ ಡೇ ನೀನು ಅಪ್ಪ ಅವ್ರ ಪಿಕ್ಚರ್ಗೆ ಬಂದ್ರೆ ಅಪ್ಪಳ ಆಗೋಯ್ತ್ಯಾ ಅಪ್ಪಳ 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 ಆದ್ರೂ ಸರಿ ಸಂಡಿಗೆ ಆದ್ರೂ ಸರಿ ನಾನು ಇವತ್ತು ಅಪ್ಪ ಪಿಕ್ಚರ್ ನೋಡ್ಲೇಬೇಕು ನಿನ್ನನ್ನು ಬಿಟ್ಟು ಹೋಗ್ತೀವ ಡಾರ್ಲಿಂಗ್ ಎಲ್ಲಿ ಈ ಲಡ್ಡು ತಿನ್ನು ಮಾಂಗ ಬಂಡೆವು ಮಾಯ ಆಗಿಬಿಟ್ಟಿದ್ದಾವೆ ನಿಮಗೆ ಟಿಕೆಟ್ ಸಿಕ್ಕದೆ ಹೋಗ್ಲಿ ನಂಗೆ ನೀವ್ ಹೀಗ್ ನಡೀತಾ ಇದ್ರೆ ನಮ್ ಮರ್ಯಾದೆ ಹೋಗತ್ತೆ ಅಷ್ಟೇ ಮಾನ ಮರ್ಯಾದೆ ಹೋದ್ರು ಚಿಂತೆ ಇಲ್ಲ ಇಸ್ತ್ರಿ ಇಸ್ತ್ರಿ ಮುಖ್ಯ ಅಯ್ಯೋ ನನ್ ಕರ್ಮ ಸರಿ ಟಿಕೆಟ್ ದುಡ್ಡು ಕೊಡಿ ಹ್ಮ್ ಜೇಬಲ್ ಕೈ ಬಿಡು ಮೆತ್ಗೆ ಮೆತ್ಗೆ ಕಣ್ಣ ಐರನ್ ಹೋಗ್ಬಿಡುತ್ತೆ ಎಷ್ಟಿದೆ ದುಡ್ಡು ಟಿಕೆಟ್ ಸರಿಯಾಗಿ ಇಟ್ಟಿರ್ತೀರಾ ನೀವೇನ್ ಜಾಸ್ತಿ ಇಟ್ಬಿಡ್ತೀರಾ ಹೋಗಿ ಒಂದೂವರೆ ಟಿಕೆಟ್ ತಗೊಂಬ ಒಂದೂವರೆನಾ ಯಾಕೆ ನಿಮ್ ಒಂದು ನನ್ಗ ಅರ್ಧ ನನ್ನ ನೋಡಿ ಎರಡ್ ಟಿಕೆಟ್ ತಗೋ ಅಂದ್ರೆ ಏನ್ ಮಾಡ್ಲಿ ನಿನ್ ತೊಡೆ ಮೇಲೆ ಕುತ್ಕೊಂಡು ನೋಡ್ತೀನಿ ನಾಚಿ ಕೆಟ್ಟವನೇ ಏನೋ ಮಗ ಇದು ಕಟ್ಔಟ್ ಏನೋ ಇಪ್ಪ ಪಟ್ಟಮ್ಮ ಹೆಂಗೋ ಇವಾಗ ಟಿಕೆಟ್ ಡೀಲ್ ಮಾಡೋದು ನನಗ್ ಟಿಕೆಟ್ ಸಿಕ್ತೆ ಸಿನಿಮಾ ಎಲ್ಲಮ್ಮ ದೂರ ದೂರ ಇಸ್ತ್ರಿ ಇಸ್ತ್ರಿ ಈಗ ನೋಡ್ ತಮಾಷೆನ ಒಳಗೋದಾಗ ಉಜಾಲ ವೈಟು ಈಚೆಗ್ ಬಂದ್ರೆ ಈಸ್ಟ್ ಬರ್ನ್ ಕಲರ್ ಆಗೋದ್ನಲ್ಲ ಸದ್ಯ ನನ್ ಶೀಲ ಉಳಿತಲ್ಲ ಎಲ್ಲೋದ್ರಿ ಇವ್ರು ಸರ್ ಇಲ್ಲಿ ಬಿಳಿ ಗರಿಗರಿ ಬಟ್ಟೆ ಹಾಕೊಂಡು ನಮ್ಮ ಯಜಮಾನ್ರು ನಿಂತಿದ್ರು ನೋಡುದ್ರ ನಾನೇ ಕಣ್ಣು ನಿನ್ ಗಂಡ ನೋಡು ಮಾರಮ್ ನಾಣ್ಯಗಳು ನಾನೇ ನಿನ್ ಗಂಡ ಸರಿಯಾಗಿ ಕಣ್ಬಿಟ್ಕೊಂಡು ನೋಡಿ ಹಾಳಾಗೋಗ್ಲಿ ಟಿಕೆಟ್ ಸಿಕ್ಕಿದ್ರೆ ಬನ್ನಿ ಸಿನಿಮಾ ಇರೋ ಇಸ್ತ್ರಿನು ಹೊರಟೋಗುತ್ತೆ ನನ್ ಬಟ್ಟೆ ಇಸ್ತ್ರಿನೆ ಹೋದ್ಮೇಲೆ ಸಿನಿಮಾನು ಬೇಡ ಏನು ಬೇಡ ನಡೆಯ ಮನೆಗೆ ಹೋಗೋಣ ರೀ ನನ್ನ ಅವತಾರ ನೋಡಿ ಇಷ್ಟು ಕಷ್ಟಪಟ್ಟು ನಾನು ಟಿಕೆಟ್ ತಂದಿದ್ದು ಮನೆಗೆ ಹೋಗೋದಕ್ಕ ನಾನ್ ಬರಲ್ಲ ನೀವೇ ಹಾಳಾಗೋಗಿ ಈಗಿನ ಕಾಲ ಹೆಂಗಸ್ರು ಗಂಡನ ಬಿಟ್ಟರು ಸಿನಿಮಾ ಮಾತ್ರ ಬಿಡಲ್ಲ ಹಾಯ್ ಲೇ ಜುಟ್ಟು ಹಿಂಗಾಲಿಗೆ ಬಾಡ್ ಇರುತ್ತೇನಾ ಏನೋ ಅದು ನೋ ಪಾರ್ಕಿಂಗ್ ಅಂತ ಬರ್ತೈತೆ ಯಾವ ತಲೆ ನನ್ನ ಮಗನ ಬೈಕ್ ಫಸ್ಟ್ ತೆಗಿರ ನೋ ಪಾರ್ಕಿಂಗ್ ಅಲ್ಲಿ ಸರ್ ತಲೆನೇ ಇಲ್ಲ ಕಣ ಪಿಕ್ಚರ್ ನೋಡಕ್ ಬಂದ್ಬಿಟ್ಟವ್ರೆ ಅಷ್ಟು ಗೊತ್ತಾಗ್ಬೇಡವಾ ಎಲ್ಲ ನಾವೇ ಹೇಳ್ಬೇಕಣ ನೋ ಪಾರ್ಕಿಂಗ್ ಅಲ್ಲಿ ನಿನ್ ಬೈಕ್ ನಿಲ್ಸಿ ನೀನೇ ಬೇಕಚ್ಚ ಹೋಗ ನಿಲ್ಸು ಓ ನನ್ ಬೈಕ ಅದು ಸಾರಿ ಮಗ ಹೋಗಿ ನಿಲ್ಸ್ ಬಂದ್ಬಿಡ್ತೀನಿ ಮಗ ನಮ್ ಬೈಕ್ ಅಲ್ವಾ ಸರಿಯಾಗಿ ಪಾರ್ಕ್ ಮಾಡಿದ್ವಿ ಹೌದಲ್ವಾ ನಡಿ ನೋಡ್ಕೊಂಬರೋಣ ನಂದಿನಿ ಒಂದ್ ನಿಮಿಷ ಹೋಗಿ ಬರ್ತೀನಿ ನಂದಿನಿ ನನ್ ಮಕ್ಳು ಗಾಡಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಸರಿ ಬಾ ರಾತ್ರಿಲಿ ನನ್ ತಂಗಿ ಮದುವೆ ಮಾಡಿಸ್ಬಿಟ್ಟೆ ಅಲ್ಲ ಸರಿ ಇಲ್ಲ ಕಣೋ ಅದಕ್ಕೆ ಮ್ಯಾಟ್ನಿ ಮುಗಿಯಕ್ ಮುಂಚೆ
ನಾನಿನ್ ಮೂಳೆ ಮುರಿಬಿಡ್ತೀನಿ. ಮಗ ಅರ್ಧ ಗಂಟೆಯಿಂದ ಸರಿಗೆ ಮಾಂಜ ಕೊಡ್ತಾರ. ಆ ಫಸ್ಟ್ ಫೈಟ್ ನೋಡ್ಕೊಂಡ್ ಬರ್ತೀನಿ ಅಂದ್ರೆನೋ ಬಿಡ್ಲಿಲ್ಲ. ಈ ನೋಗಿದ್ದ ಫಸ್ಟ್ ಫೈಟ್ ನೋಡಿಲ್ವಲ್ಲ, ಆ ಫೀಲಿಂಗ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮಗ. ಫಸ್ಟ್ ಫೈಟ್ ಅಲ್ಲಿ ಮಿಸ್ ಆದ್ರೆ ಏನೋ, ಇಲ್ಲಿದೆ ನೋಡು. ಮದ್ವೆ ಮಾಡ್ಕೊಂಡು ಮಜಾ ಮಾಡ್ತಿರೋದು ಆ ನನ್ನ ಮಗ, ಮದ್ವೆ ಮಾಡ್ತಿದ್ದು ಈ ನನ್ನ ಮಗ. ಇವ್ರುಗಳು ಸವಾಸ ಮಾಡಿದಕ್ಕೆ ನಮ್ಗೆಲ್ಲ ಸೇರ್ಕೊಂಡು ಹೊಗೆ ಹಾಕ್ಬಿಟ್ರಲ್ವ ನವೀನ. ಡೌರಿ ಕೊಡ್ಲಿಲ್ಲ, ಬಿಡ್ಗಾಸ್ ಖರ್ಚಿಲ್ದೆ ನಿನ್ ತಂಗಿ ಮದ್ವೆ ಮಾಡಿದ್ದೀನಿ. ಥ್ಯಾಂಕ್ಸ್ ಹೇಳದ್ ಬಿಟ್ ಫೈಟ್ ಮಾಡಕ್ ಬಂದಿದ್ಯಾ? ನೋಡೋ ನಾನ್ ಯಾರ ತಂಟೆಗೂ ಹೋಗಲ್ಲ, ನನ್ ತಂಟೆಗ್ ಬಂದ್ರೆ ಬಾ ನಂದಿನಿ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಮಿಸ್ಟರ್ ಕಮಿಷನರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಅಣ್ಣ. ಪ್ಲೀಸ್ ಕಮ್ ಟೇಕ್ ಅ ಸೀಟ್. ಆಲ್ಸ್ ವೆಲ್ ಅಣ್ಣ. ನಿನ್ನೆ ರಾತ್ರಿ ನಿಮ್ ಕಡೆಯವರು ನಮ್ಮ ಡಿಪಾರ್ಟ್ಮೆಂಟ್ ಎಸ್ ಪಿ ನ ಸಾಯಿಸ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ನಮ್ಮಿಬ್ಬರಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮ್ಮ ಇಲ್ಲೀಗಲ್ ಆಕ್ಟಿವಿಟೀಸ್ಗೆಲ್ಲ ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರ್ತಾ ಇದ್ವಿ. ಆದ್ರೆ ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನ ಸಾಯಿಸಿರೋದು ದೊಡ್ಡ ಇಶ್ಯೂ ಆಗುತ್ತೆ. ನಾಳೆ ಪ್ರೆಸ್ನ ಅವ್ರ ಮುಂದೆ ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಈ ಅನಾಹುತ ಕಾರಣ ಇವನು ನಮ್ ದಂಧೆಗೆ ಹೊಸಬಾಣ. ಆ ಎಸ್ ಪಿ ಬಾಯಿ ಬಂದಂಗೆ ಏನೇನೋ ರ್ಯಾಶ್ ಆಗಿ ಮಾತಾಡ್ತಿದ್ದ. ಇವನು ಕಂಠ ಪೂರ್ತಿ ಕುಡಿದಿದ್ದ, ನಿಷೇಧದಲ್ಲಿ ಏನೋ ಮಾಡಿಬಿಡಿದಾನೆ. ಇದಕ್ಕೆ ಪರಿಹಾರ ಎನ್ಕೌಂಟರ್. ನಮ್ ದಂಧೆಗೆ ಹುಡುಗರು ಬರೋದೇ ಕಷ್ಟ, ಅಂಥದ್ರಲ್ಲಿ ಇವನ್ ಎತ್ಬಿಟ್ರೆ ತುಂಬಾ ತೊಂದರೆ ಆಗುತ್ತಲ್ಲ. ಇಂಥ ದಡ್ಡತನ ಮಾಡಿ ಬದುಕೊಳ್ಳಬೇಕಂತಾನ? ಇದೇ ನನ್ನ ಕೊನೆ ನಿರ್ಧಾರ. ಮೀಡಿಯಾದವ್ರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಯ್ತು, ನಾನು ಬರ್ತೀನಣ್ಣ. ಓಕೆ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಏನಾಯ್ತು, ಹೆಂಡತಿ ಕೈಲಿ ಹೊಡೆಸ್ಕೊಂಡ್ಯಾ? ಸುಮ್ನೆ ಅಣ್ಣ, ಮನ್ಸಿಗೆ ನೆಮ್ಮದಿ ಇಲ್ಲ. ಹೌದಾ? ಹೋಗು, ಇನ್ನೊಂದು ಮದ್ವೆ ಮಾಡ್ಕೋ. ಅಣ್ಣ ತಮಾಷೆ ಮಾಡ್ಬೇಡಣ. ಏನಾಯ್ತು? ನನ್ನ ತಂಗಿ ಮದ್ವೆ ಆಗೋಯ್ತು. ಹ್ಯಾಪಿ ನ್ಯೂಸ್. ಯಾಕೋ ನನ್ನನ್ನು ಇನ್ವೈಟ್ ಮಾಡಿಲ್ಲ. ಹೇಗಣ್ಣ ಇನ್ವೈಟ್ ಮಾಡದ್ ನಿಮ್ಮನ್ನ? ಅವ್ರು ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಬಿಟ್ರು.
ಅದರಲ್ಲಿ ಒಬ್ಬ ಹುಡುಗ ನನ್ನ ತಂಗಿ ಮದುವೆಗೆ ಕಾರಣ. ಯಾಕೋ ಹೀಗೆ ಮಾಡ್ದೆ ಅಂತ ಕೇಳಿದಕ್ಕೆ ನೋಡೋಣ ನೋಡು. ಯಾರು ಅವನು? ಎಸ್ ಜೆ ಪಿ ಸ್ಟೂಡೆಂಟ್ ಅಣ್ಣ. ಏನ್ ಬೇಕಾಗಿತ್ತು? ಅವನಿಗೊಂದು ಗತಿ ಕಾಣಿಸ್ಬೇಕು. ಏನೋ ಮಗ, ನನ್ನ ಮಕ್ಕಳು ನಮ್ಮನ್ನೇ ನೋಡ್ತಾ ಇರೋ ತರ ಐತೆ. ಏನ್ರೋ ಇವ್ರು ಮಿಲ್ಟ್ರಿ ಹೋಟ್ಲಿಗೆ ಹೋಗದ್ಬಿಟ್ಟು ಐಸ್ ಪಾರ್ಲರ್ ಬರ್ತಾ ಇರಂಗ ಅವ್ರೆ. ನೀನೇ ಏನೋ ಪ್ರೇಮ್? ಹೌದು. ಏನಿಲ್ಲ, ಗಾಬರಿ ಪಡುವಂತದ್ದು ಏನೂ ಆಗಿಲ್ಲ. ಹುಡುಗ ಹುಷಾರಾಗಿದ್ದಾನೆ, ಮೂರ್ನಾಲ್ಕು ದಿವಸದಲ್ಲಿ ವಾಸಿ ಆಗ್ತಾನೆ. ಓಕೆ, ಅದ್ಯಾರೋ ರೋಡಲ್ಲಿ ಹೋಗೋಣ ನೋಡಿ ಲವ್ ಕ್ರಿಯೇಟ್ ಆಯ್ತು ಅಂತ ಹೇಳ್ತಿದ್ಯಲ್ಲ, ಇದ್ ನಿನ್ನ ಫೂಲಿಶ್ನೆಸ್ ಅನ್ಸಲ್ವಾ? ಇದ್ ಫಿಲ್ಮ್ನಲ್ಲಿ ಮಾತ್ರ ಸಾಧ್ಯ ಕಣೋ, ರಿಯಲ್ ಲೈಫ್ ಅಲ್ಲಿ ಇಂಪಾಸಿಬಲ್. ನಂದಿನಿ, ಮೂರ್ ವರ್ಷದಲ್ಲಿ ನನ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಅಂತ ನಿನಗೆ ಗೊತ್ತು, ಬಟ್ ನನ್ಗೆ ಯಾರ ಮೇಲಾದ್ರೂ ಲವ್ ಫೀಲ್ ಆಯ್ತಾ? ಇಲ್ಲ. ಅದೆಲ್ಲ ಯಾಕೆ? ನಾನು ನೀನು ಎಷ್ಟು ಒಳ್ಳೆ ಫ್ರೆಂಡ್ಸು,
ಆದ್ರೆ ನನಗಾಗ್ಲಿ ನಿನಗಾಗ್ಲಿ ಯಾವತ್ತಾದ್ರೂ ಲವ್ ಫೀಲ್ ಆಯ್ತಾ? ಇಲ್ಲ, ಅವಳನ್ನ ನೋಡಿದೆ, ನೋಡಿದ ತಕ್ಷಣ ನನ್ನನ್ನ ನಾನೇ ಮರ್ತೆ. ಶಿ ಇಸ್ ಜಸ್ಟ್ ಬಾರ್ನ್ ಫಾರ್ ಮೀ ನಂದಿನಿ. ಐ ಆಮ್ ಸೋ ಹ್ಯಾಪಿ ಯು ನೋ. ಪ್ರೇಮ್, ಆ ಕೃಷ್ಣ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಹೌದಮ್ಮ, ನನ್ನಂಗೆ. ಆಹಾ, ಏ ಪ್ರೇಮ್ ತಗೊಳ್ಳೋ, ನಾಳೆ ಕೃಷ್ಣಾಷ್ಟಮಿಗೆ ಅಜ್ಜಿಗ್ ಗಿಫ್ಟ್ ಮಾಡ್ಬೋದು. ನಮ್ಮಜ್ಜಿಗ್ ನಾನೇ ಗಿಫ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ನೀನ್ ತಗೋ. ಸರಿ, ದುಡ್ಡು ಕೊಡು. ಅಯ್ಯೋ, ನನ್ ಜೊಬ್ಗೆ ಕತ್ರಿ ಬಿತ್ತಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ, ಈ ಕೃಷ್ಣನ್ ಬೊಂಬೆ ಎಷ್ಟಾಗತ್ತೆ? ಓ ಸಾರಿ, ಅದು ಆಲ್ರೆಡಿ ಸೇಲ್ ಆಗಿದೆ. ನಂದಿನಿ, ನಿನ್ ಬ್ಯಾಡ್ ಲಕ್. ಅಲ್ಲ ನಂದಿನಿ, ಇದಕ್ಕೇನೋ ಒಂದ್ ಕೊರತೆ ಇದೆ ಅನ್ಸುತ್ತಲ್ವಾ? ಹೌದು. ಎಲ್ಲೋ ನೀನ್ ಸುಂದ್ರಿ ಬಗ್ಗೆ ಮಾತೇ ಇಲ್ಲ, ಯಾಕೆ ಕಾಣಿಸ್ಕೊತಾ ಇಲ್ವಾ? ಕೃಷ್ಣನ್ ಕೊಳಲ್ ಮಿಸ್ ಆಗ್ಬೋದು ನಂದಿನಿ, ಆದ್ರೆ ನನ್ ಸಂಗಾತಿ ನನ್ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಗೊತ್ತಾ, ಕೃಷ್ಣ ಬರ್ಲಿ ಅಂತ ತಾನೇ ಪಾದ ಬಿಡಿಸ್ತಿರೋದು. ಯಾಕೆ ಡೌಟಾ? ಅಲ್ ನೋಡು, ನಿನ್ ಕೃಷ್ಣ ಬಂದ. ನಂದಿನಿ, ಹಾಗೆಲ್ಲ ಬರೋ ಭಾರ ಕೃಷ್ಣನ ಬೀಳಿಸ್ಬಾರ್ದು, ಫ್ಲೂಟ್ ಅಲ್ಲಿ ಹೊಡಿತಾನೆ. ಶ್ರೀಕೃಷ್ಣನ ಅಪರಾವತಾರಿಗಳ, ಬನ್ನಿ, ಪೂಜೆಗೆ ರೆಡಿ ಆಗಿದೆ. ಲಲಿತಾ ಬಂದೆ ಅತ್ತೆ. ಬಂದೆ ಡಾರ್ಲಿಂಗ್. ಬಾರೋ, ಕೂತ್ಕೋ ಬಾರೋ. ಒಂದ್ ಡಜನ್ ಕೊಡ್ಬಳೆ ತಿನ್ಲೇಬೇಕು ಕಣ. ಉರಿ ಉಂಡೆ ತಟ್ಟೆ ಇಲ್ಲಮ್ಮ, ಅಮ್ಮ ತರ್ತಾ ಇದ್ದಾಳೆ. ಹೌದಾ? ಕೊಡಮ್ಮ. ಗಂಟೆ ಕೊಡು ಲಲಿತಾ. ಹಲೋ, ಹಲೋ, ಇಸ್ ದಿಸ್ 2071-8485? ಹೌದು. ಡು ಯು ಲವ್ ಸಮ್ವನ್? ಹೌ ಕಮ್ ಯು ನೋ? ಪ್ರೀತಿ ಮಾಡೋ ಹೃದಯದೊಳಗ್ ಮಾತ್ರ ಇಂಥ ಕವಿತೆ ಹುಟ್ಟೋದಕ್ ಸಾಧ್ಯ. ಯಾರ ಬಗ್ಗೆ ಹೇಳ್ತಿದ್ದೀರಾ? ಇಸ್ ದಿಸ್ ಪರಮ್? ತರಂಗ ಮ್ಯಾಗಝೀನ್ ಅಲ್ಲಿ ಕವಿತೆ ಬರೆದಿದ್ದಾರಲ್ಲ, ಅವ್ರೇ ತಾನೆ? ಐ ಥಿಂಕ್ ಇಟ್ಸ್ ಅ ರಾಂಗ್ ನಂಬರ್. ಎನಿ ಹೌ, ನೀವು ಒಬ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಬೆಸ್ಟ್ ಆಫ್ ಲಕ್ ಫಾರ್ ಯು ಲವ್. ಥ್ಯಾಂಕ್ ಯು. ಮಗ ಅಡ್ಮಿಷನ್ ಆದಾಗ ಮದ್ವೆ ಮಾಡ್ಸಿದ್ವಿ, ಸೆಕೆಂಡ್ ಇಯರ್ ಅಲ್ಲಿ ಮಗು ಮಾಡ್ಕೊಂಡ, ಫೈನಲ್ ಇಯರ್ ಬಂದ್ರು ನಾವಿನ್ನು ಯಾಕೋ ಬ್ಯಾಚುಲರ್ಸ್ ಆಗೇ ಇದ್ದೀವಿ. ಅದು ನಿಮ್ಮ ಅಪ್ಪನ್ ಕೇಳ್ಬೇಕು. ಒಳ್ಳೆ ಮರ್ಯಾದೆ ನೋಡ ಪ್ರೇಮ್. ಅದೃಷ್ಟ ಅಂದ್ರೆ ಅದೃಷ್ಟ, ರಾತ್ರಿ ಎಲ್ಲ ಮನೇಲಿ ಹೆಂಡ್ತಿ ಡೇಲ್ ಕಾಲೇಜ್ ಅಲ್ಲಿ ಗೆಳ್ತಿ, ನಾವು ಪಿ ಜಿ ಮುಗಿಸೋದ್ರೊಳಗಡೆ ಇವ್ರ ಮಗ ಪ್ರೈಮರಿ ಮುಗಿಸಿರ್ತಾನೆ. ಅದು ಕರೆಕ್ಟ್. ನಿಜವಾಗ್ಲೂ ಆ ಜಗ್ಗಿ ಲಕ್ಕಿನೇ ಕಣ್ರು. ನಮ್ಗೆ ರಾತ್ರಿ ಎಲ್ಲ ಒಂಟಿನಿದ್ರೆ, ಅವನ್ಗೆ ಜಂಟಿನಿದ್ರೆ. ಅದೆಂಗೋ ಅವನು ನಿದ್ರೆನೆ ಮಾಡಲ್ಲ. ಅದ್ಯಾಕೋ ಮಾಡಲ್ಲ, ನಿನಗೆ ಗೊತ್ತು?
ಅದು ರಾತ್ರಿ ಎಲ್ಲ ಮಗು ಗಲಾಟೆ ಮಾಡ್ತಿರುತ್ತೆ 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 ಈಗಲೇ ತಮ್ಮ ಬೇಡ ಅಂತ ಹಾಯ್ ಏನಪ್ಪ 10 ಡೇಸ್ ಇಂದ ಅಬ್ಸ್ಕಾಂಡಿಂಗ್ ಹನಿಮೂನ್ ರಿಟರ್ನ್ ಸುಮ್ಮಿರಮ್ಮ ನಾಮಕರಣ ಕರೆದ್ರೆ ಬರಲಿಲ್ಲ ನೀವೆಲ್ಲ ಫ್ರೆಂಡ್ಸ್ ಅಮ್ಮ ಏನೋ ಒಂದ್ ಹೇಳ ಟ್ರೈ ಮಾಡಿ ಸುಳ್ಳು ಹೇಳಕ್ ನಿಮಗೆ ಬರಲ್ಲ ಸೋ ಅದಕ್ಕೆ ನಿಮಗೆಲ್ಲ ಏನು ಪನಿಶ್ಮೆಂಟ್ ಕೊಟ್ಟಾ ಏನು ಏನು ಅಂದ್ರೆ ನಾವು ಕ್ಲಾಸ್ ಗೆ ಅಟೆಂಡ್ ಮಾಡಿ ತುಂಬಾ ದಿನ ಆಯ್ತು ನಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ನಾವು ಕ್ಲಾಸ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಮಗುನ ನೀವು ಇಟ್ಕೊಂಡಿರಬೇಕು ಓಕೆನಾ ಬೈ 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 ಕಂಡ್ರ ಹೋಗಿ ಹೋಗಿ ಅಟೆಂಡೆನ್ಸ್ ಕಮ್ಮಿ ಆಗದೆ ಇನ್ನೇನಾಗುತ್ತೆ ವರ್ಷಕ್ಕೆ ಮೂರ್ಸತೆ ನಿಮ್ಮನ್ನ ಗೋದ್ರೆ ಪ್ರೇಮ್ ನೀನ್ ಏನಾದರೂ ಇನ್ನ 2 ವರ್ಷ ಕಾಲೇಜ್ ಅಲ್ಲಿ ಇದ್ರೆ ಕಾಲೇಜ್ ಪಕ್ಕದಲ್ಲೇ ಬೇಬಿ ಸಿಟ್ಟಿಂಗ್ ಓಪನ್ ಮಾಡಬೇಕಾಗುತ್ತೆ ಇವರಪ್ಪ ಅಮ್ಮನ ಮದುವೆ ಮಾಡ್ಸಿದ ತಪ್ಪಿಗೆ ಮಗುನೂ ನಾನೇ ನೋಡ್ಕೋಬೇಕು ಸೈಲೆಂಟ್ ಎಲ್ಲಾ ಕ್ಲಾಸ್ ಗೆ ಮಗುನ ಹೆಂಗ್ ಎತ್ಕೊಂಡು ಹೋಗೋದು ಅದಕ್ಕೂ ಒಂದು ಐಡಿಯಾ ಇದೆ ಕಣೋ You all know that. S for Stella, S for silence. Get up. Yes, madam. Is silence Stella class nalle imitate martiya? Adu chik magu tara? Nanalla madam. Inyaro? Alle nortiya, illi nodu. Elli madam? How dare you talk to me like that? Get out of my class. ಹೋಗ್ಲೇಬೇಕು ಮೇಡಮ್ ಹೌದು ಹೋಗ್ಲೇಬೇಕು ಮೇಡಮ್ ನಾನು ನಿಮ್ಮ ಒಂದು ಕ್ಲಾಸ್ ಮಿಸ್ ಮಾಡ್ಕೊಂಡಿಲ್ಲ ಮೇಡಮ್ ಈ ಒಂದು ಪನಿಶ್ಮೆಂಟ್ ಬಿಟ್ಟು ಬೇರೆ ಏನು ಬೇಕು ನಾನು ಹೇಳಿ ಮೇಡಮ್ ನಾನು ಮಾಡ್ತೀನಿ ನೋಡು ಇನ್ನೂ ಜಾಸ್ತಿ ಇರಿಟೇಟ್ ಮಾಡಬೇಡ ಹೋಗು ಮೊದಲು ಆಚೆ ತಲ್ಗೋ ಐ ಸೆಡ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಸಾರಿ ಮೇಡಮ್ ಹೇಳಿಪ್ಪ ಅಪ್ಪ ಅಲ್ವಾ ನಿಮ್ಮ ಅಮ್ಮ ಏನಮ್ಮ ಏನಪ್ಪ ಎಲ್ಲಿದ್ದೀಯಾ ಅದು ಆಸ್ ಯೂಶುವಲ್ ಲೆಕ್ಚರ್ ಬಂಕ್ ಅದಕ್ಕೆ ನಾವು ಫೋರಂ ಗೆ ಬಂದ್ವಿ ಕಾಲೇಜ್ ಬಂಕಾ ಇಲ್ಲಮ್ಮ ನಿಮ್ಮ ಅಪ್ಪಗೆ ಪ್ರಮೋಷನ್ ಸಿಕ್ಕಿದೆ ಕಣ ಕಂಗ್ರಾಚುಲೇಷನ್ಸ್ ಅಪ್ಪ ಥ್ಯಾಂಕ್ ಯು ನೋಡ ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಸಂಜೆ ಹೋಟೆಲ್ ಚೇತನ್ ಇಂಟರ್ನ್ಯಾಷನಲ್ ಗೆ ಬಂದ್ಬಿಡಿ ಒಳ್ಳೆ ಪಾರ್ಟಿ ಕೊಡ್ತಾ ಇದೀನಿ ಹೇ ಇವತ್ತು ನಮ್ಮ ಅಪ್ಪ ಪಾರ್ಟಿ ಕೊಡ್ತಾರಂತ ಹೌದಾ ಒಂದ್ ಕಲ್ಮಿ ಕಬಾಬ್ ಒಂದ್ ತಂದೂರಿ ಚಿಕನ್ ನಾಲ್ಕು ರೋಟಿ ಒಂದ್ ಆಲೂ ಮಟರ್ ಸದ್ಯಕ್ಕೆ ಇಷ್ಟ ತಗೊಂಬನಿ ಓಕೆ ಸರ್ ಚೀಚಿ ಚೀಚಿ ಚಿ ನಾನ್ ಈ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲಪ್ಪ ಕೇಶವ ನೀನ್ ವೆಜ್ ತಾನೆ ಯಾಕೆ ನಾನು ಕೃಷ್ಣನ್ ಭಕ್ತೆ ನಾನ್ ವೆಜ್ ತಿನ್ನಲ್ಲ ಕಣ ಏಯ್ ಏನೋ ಪಿಲ ಪಿಲ ಅಂತ ನೋಡ್ತಾ ಎದ್ದು ಬಾರು ನಮ್ ದೊಡ್ಡ ಆಂಟಿ ಕುಂತ್ಕೊಳ್ಳಿ ಬಾರಪ್ಪ ನಾನು ಅವ್ರು ಮಾತ್ರ ವೆಜ್ ಎಕ್ಸ್ಕ್ಯೂಸ್ ಮೀ ಅದೇ ಒಂದ್ ಪ್ಲೇಟ್ ಪೋರ್ಕ್ ಎರಡ್ ಪ್ಲೇಟ್ ಚಿಕನ್ ಐದ್ ಪ್ಲೇಟ್ ಬಿರಿಯಾನಿ ಬೇಗ ತರ್ಬೇಕು ವೆರಿ ಅರ್ಜೆಂಟ್ ಏನ್ ಹೇಳ್ತಪ್ಪ ಗೆಡ್ಡೆ ಗೆಣ್ಸ್ ಹಾಕಿ ಒಂಥರ ಐಟಮ್ ಮಾಡ್ತಾರೆ ಬಿಗ್ ಆಂಟಿ ಈ ವಯಸ್ಸಿನಲ್ಲೂ ಋಷಿ ಮನೆಗಳು ತಿನ್ನೋ ತರ ಗೆಡ್ಡೆ ಗೆಣಸು ತಿಂತಾ ಇದ್ದೆಲ್ಲ ಕಂದ ಆ ದೇವ್ರು ನಿನ್ ಕಾಪಾಡ್ಲಿ ಅವ್ರು ನೋಡು ಹ್ಯಾಗ ರಾಕ್ಷಸರು ತಿಂದಂಗ್ ತಿಂತಾ ಇದಾರೆ ಸತ್ತ ಪ್ರಾಣಿಗಳನ್ನ ಯಾರು ಗೊತ್ತಾ ತಿನ್ನೋದು ಬಿಕ್ಕಾಟಿ ರಾಕ್ಷಸರು ಪಿಚ್ಚಾಚಿಗಳು ಸುಮ್ಮನಿರು ನಮ್ಮನ್ನ ಆ ಹಿಪ್ಪಟಮಸ್ನ ಅಜ್ಜಿ ಜೊತೆ ಕೂರ್ಸಿರೋದೇ ಸಾಲದ ಶಿಕ್ಷೆ ನಾವ್ ತಿನ್ನೋದ್ ನೋಡಿ ಅವನು ಹೊಟ್ಟೆ ಉರಿತಿದೆ ಕಣೋ ನನ್ನ ಮಗ ಮಟನ್ ಚಿಕನ್ ಅಂದ್ರೆ ಪ್ರಾಣ ಬಿಡ್ತಾನೆ ಸಾಯ್ಲಿ ಬಿಡು ಏನಿದು ಗಮ ಗಮ ಅಂತ ಇದೆಯಲ್ಲ ಸಾರಿ ಬಿಕ್ಕಾಂಟಿ ನಾನ್ ತಿನ್ನಕ್ ಮುಂಚೆ ತಿನ್ನೋವಾಗ ತಿನ್ನೋವರೆಗೆ ಯಾರ ಜೊತೆಗೂ ಮಾತಾಡಲ್ಲ ನೀನ್ ತಿನ್ನೋ ಸ್ಪೀಡ್ ನೋಡಿದ್ರೆ ಸಕ್ಕ
ಸಖತ್ತಾಗಿದೆ ಅಂತ ಕಾಣುತ್ತೆ ಗೆಡ್ಡೆಗೆ ಎಣಿಸುತ್ತಾನೆ ನನಗೊಂದು ಫ್ಲೋರ್ ಕೇಳ್ಕೊಂಡ ಅಯ್ಯೋ ಬಿಗ್ ಆಂಟಿ ಇದು ಒಂಥರ ನಾರ್ ನಾರಾಗಿರತ್ತೆ ನಿಮ್ ಹಳ್ಳಿಗೆ ನುರಿಯಲ್ಲ ಏನಿದು ಮುಳ್ಮುಳ್ ತರ ಇದೆ ಅದು ಗೆಡ್ಡೆ ಗೆಣಸು ಮಿಕ್ಸಿಗೆ ಹಾಕಿ ರುಬ್ಬಿ ಮೈದಾ ಹಿಟ್ಟು ಹಾಕಿ ನಾದಿ ಕಾದ ಇಂಚಿನ ಮೇಲೆ ಕುಯ್ದು ರೋಸ್ಟ್ ಮಾಡಿದ್ರೆ ಈ ಶೇಪ್ ಬರುತ್ತೆ ಇದನ್ ತಿಂದ್ರೆ ಈ ಶೇಪ್ ಬರುತ್ತೆ ನೀನ್ ಸುಮ್ನೆ ಮಸನ ಹೊಡಿ ಅವನ್ ಏನ್ ತಿಂದಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ನನಗ್ ಗೊತ್ತು ನನಗೂ ಒಂದ್ ಲೋಟ್ ಹೇಳ್ಕಂಡ ನಿಮಗೆ ಡೈಜೆಸ್ಟ್ ಆಗಲ್ಲ ಇದು ಪೈಲ್ಸ್ ಕಂಪ್ಲೇಂಟ್ ಇರೋರ್ ಮಾತ್ರ ತಿನ್ನಬೇಕು ನನಗಿದೆ ನಾನ್ ತಿಂತೀನಿ ನನಗೂ ಪೈಲ್ಸ್ ಇದೆ ಕಣ ದುಮ್ಮ ಪರವಾಗಿಲ್ಲ ಹೇಳ ಸಾರಿ ಬಿಗ್ ಆಂಟಿ ಫಿಮೇಲ್ಸ್ ತಿನ್ಕೂಡ್ದು ಲಾಭ ಕಮ್ಮಿ ಆಗತ್ತೆ ಹಾಗ ಹೋಗ್ಲಿ ಬಿಡು ಕಂದ ಅವು ನೋಡು ಹೇಗ್ ತಿಂತಾ ಇದಾವೆ ಚಿಚ್ಚಿ ಚಿಚ್ಚಿ ಮನುಷ್ಯ ಇವರು ಮೃಗಗಳು ಹೋದ ಜನದಲ್ಲಿ ಹುಲಿ ಸಿಂಹ ಕರಡಿ ಆಗ್ಬಿಟ್ಟಿರ್ಬೇಕು ಬಿಗ್ ಆಂಟಿ ನನ್ನ ಮಗ ಏನ್ ತರಿಸ್ಕೊಂಡ್ ತಿಂತಾ ಇದ್ದಾನೆ ಅಂತ ಗೊತ್ತಾದ್ರೆ ಅವನ ಜೊತೆ ಕೂತಿರೋದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂತೀರ ಅಷ್ಟೇ ಗೆಡ್ಡೆ ಗೆಣಸಿನ ರುಚಿ ನಿಮ್ಗೇನೋ ಗೊತ್ತು ರಾಕ್ಷಸರ ನಾವು ರಾಕ್ಷಸರ ನಾವಾದ್ರೂ ಮಟನ್ ಚಿಕನ್ ಬಾರ್ಡರ್ ನಲ್ಲಿ ಇದೀವಿ ಆದ್ರೆ ಅವನು ಬಾರ್ಡರ್ ದಾಟ್ಬಿಟ್ಟಿದ್ದಾನೆ ಸುಮ್ಮನೆ ಕೂತ್ಕೋ ಬಿಗ್ ಆಂಟಿ ಅವನ್ ತಿಂತಿರೋದು ವರಹ ಸ್ವಾಮಿನ ಅವನ್ ವರಹ ಸ್ವಾಮಿ ಹಾಗಂತ್ಲು ಊಟ ಇದೆಯೇನೋ ಬಿಗ್ ಆಂಟಿ ಆ ನನ್ ಮಗ ತಿಂತಿರೋದು ಗೆಣಸಲ್ಲ ಹಂದಿ ಮಾಂಸನ ಹಂದಿ ಮಾಂಸನ ಬೇರರ್ ಎಸ್ ಸರ್ ನಾನು ಆರ್ಡರ್ ಮಾಡಿದ್ದು ಆರೆಂಜ್ ಜ್ಯೂಸ್ ಸಾರಿ ಸರ್ ಎಕ್ಸ್ಕ್ಯೂಸ್ ಮಿ ಎಸ್ ಮ್ಯಾಮ್ ಐ ಆರ್ಡರ್ಡ್ ಫಾರ್ ಪೈನಾಪಲ್ ಬಟ್ ಯು ಗೇವ್ ಮಿ ಆರೆಂಜ್ ಜ್ಯೂಸ್ ಸಾರಿ ಮೇಡಮ್ ಐ ವಿಲ್ ಬ್ರಿಂಗ್ ಸೂನ್ ಇಟ್ಸ್ ಓಕೆ ಸರ್ ಆರೆಂಜ್ ಥ್ಯಾಂಕ್ಸ್ ಮ್ಯಾಮ್ ಪೈನಾಪಲ್ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ ಶರಣ್ಯತ್ರಯ ಪ್ರೇಮ್ ಹೆಸರಲ್ಲಿ ಅರ್ಚನೆ ಮಾಡಿಸಬೇಕು ನಕ್ಷತ್ರ ರೇವತಿ ನಕ್ಷತ್ರ ಗೋತ್ರ ಶಿವಗೋತ್ರ ಪ್ರೇಮ್ ನಾಮಧೇಯಸ್ಯ ರೇವತಿ ನಕ್ಷತ್ರೇ ಶಿವಗೋತ್ರೋದ್ಭವ್ಯ ಸಕಲ ಇಷ್ಟಾರ್ಥ ಶ್ರೀಪೀಠೇ ಸುರಪೂಜಿತೆ ಶಂಕುಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರೇ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಪ್ರೇಮ್ ಹೋಗಿ ಪ್ರದಕ್ಷಿಣೆ ಹಾಕೊಂಬ ಆಯ್ತಮ್ಮ ಹಾ
ಅಮ್ಮ ನಿನ್ನ ಗುಡಿಲೂ ಅವಳದೇ ಧ್ಯಾನ ಎಲ್ಲೋ ಒಂದ್ ಕಡೆ ಅವಳನ್ನ ತೋರಿಸಿ ಅವಳ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ ಅವಳನ್ನ ನನ್ನ ಜೀವನದ ಸಂಗಾತಿ ಮಾಡು ಅಂತ ನಿನ್ನನ್ನು ಬೇಡ್ಕೋತೀನಿ ನೀನು ಇರೋದೇ ನಿಜ ಆದರೆ ಇನ್ನು ಒಂದ್ಸರಿ ಅವಳನ್ನ ನನ್ನ ಕಣ್ಮುಂದೆ ತೋರಿಸಮ್ಮ ಮೇಲ್ಕೋಟೆ ಬಂದಿದ್ಲಲ್ಲ ಫಿಲಂ ಬಂದಿದ್ಲಲ್ಲ ಪ್ರೀತಿಗೆ ಮೇಲೆ ನಾನೇ ಚೂರಿ ಮಾರ್ಬಿಟ್ಟೆ ಮಗ ನಮ್ ಕಾಲೇಜಲ್ಲಿ ಇರೋ ಕರ್ಕಿ ಪ್ರತಿ ಕ್ಷಣ ನಿಮ್ ಕೈಲಿ ಪಟಾಯಿಸಕ್ಕಾಗ್ಲಿಲ್ಲ ಇನ್ ನಿಮ್ ಮುಖಗಳಿಗೆ ಐಶ್ವರ್ಯ ರೈ ಮಲ್ಲಿಕಾ ಶರಾವತ್ ಅಂತೆ ಪ್ರೇಮ್ ನೀನೇನು ಚಿಂತೆ ಮಾಡ್ಬೇಡ ಕಣೋ ನೀನ್ ಬಯಸಿದ ಹುಡುಗಿ ನಿನಗೆ ಸಿಕ್ಕೇ ಸಿಕ್ತಾಳ ಸಿಕ್ಕಿದ್ರು ನೀನ್ ಮಾತ್ರ ಮಜರಾತಿದ್ದಾವಡಪ್ಪ ಸುಧಾಕರ್ ಶೆಟ್ಟಿ ಗ್ಯಾಂಗ್ನವರು ನಾಲ್ಕು ಜನ ಒಂದೇ ಕಡೆ ಇದ್ದಾರೆ ಇದು ಒಳ್ಳೆ ಸಮಯ ಅವ್ರನ್ನ ಎತ್ತಿ ಬಿಡ್ತೀನಿ ಸರಿ ಯಾರನ್ನೂ ಬಿಡ್ಬೇಡಿ ಆಯ್ತಣ ಡಿಐಜಿ ನಾಗರಾಜ್ ಕಳಸಿಪಾಳ್ಯಂನಲ್ಲಿ ಒಂದೆರಡು ಕೊಲೆ ಆಗ್ಬಹುದು ಕಂಪ್ಲೇಂಟ್ ಬಂದ್ರೆ ರಿಸೀವ್ ಮಾಡ್ಬೇಡಿ
ಕಾರಣ ಇಲ್ಲದೆ ಅವತ್ತು ಮಾರ್ಕೆಟ್ ಅಲ್ಲಿ ಯಾಕೆ ಓಡಿದ್ರೆ ಮಗಳ ಏಯ್ ನಾನು ಯಾರ ತಂಟೆಗೂ ಹೋಗಲ್ಲ ನನ್ನ ತಂಟೆಗೆ ಬಂದ್ರೆ ಬಿಡಲ್ಲ ಯಾರು ಓಡಿಸಿದ್ರು कई चाचो वेस्ट एफर्ट सौंदर्य ऐश्वर्य नोड़े नमगिंत मेल हारो हकी कणो सो आ ब्यूटी नोड़ी नेचर गॉड गिफ्ट अंदु सोदे मग नन देह जीव मेल भय जास्ति कणो बेरो लव म्यारेज नन देह बेंड आगे कणो ನಾವೆಲ್ಲರೂ ಏಟ್ ತಿಂದಾದ್ರೂ ನಿನ್ನ ಮದುವೆ ಮಾಡ್ಸೋಣ ಅನ್ಕೊಂಡ್ರೆ ಅವಳೇ ನಿನ್ನ ಲವ್ ಮಾಡೋ ಸ್ಥಿತಿಲಿಲ್ವಲ್ಲೋ ಸಾಕ್ ಸುಮ್ಮನೆ ಇರು ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ ಅವನು ಸುಮ್ಮನೆ ಇದ್ದಾನೆ ಅಂತ ಬಾಯಿಗೆ ಬಂದಂಗ ಬಗಳ್ತಾನೆ ಇದ್ದೀರಾ ಸರ್ಪದ ಕಾವಲಿದೆ ಅಂತ ತಾಳೆ ಹೋಗಿ ಆಸೆ ಪಡೋ ತಪ್ಪೆನ್ರೋ ಎಷ್ಟೋ ಪ್ರೇಮಿಗಳನ್ನ ಒಂದು ಮಾಡಿಸ್ತ ಅನ್ಕೊಂಡ್ರೆ ಇವನು ಪ್ರೇಮ್ ನಿನ್ನ ಲವ್ ಮಾಡು ಮಗ ಎಲ್ಲಾನು ಗೆಲ್ಲೋ ರಣದೀರ ನೀನು ಸ್ಟೂಪಿಡ್ ಶಿ ಇಸ್ ಆಲ್ರೆಡಿ ಎಂಗೇಜ್ಡ್ ಸುಮ್ ಸುಮ್ಮನೆ ಹೀಗೆ ಡಬ್ಬಾ ಎನ್ಕರೇಜ್ ಮಾಡಬೇಡ ಇವನು ಅವಳನ್ನ ಮರ್ಯಾದೆ ಒಳ್ಳೆದು ಅವಳು ಮದುವೆ ಆಗಿದ್ರೆ ಮರ್ಪಿಡಬಹುದಾಗಿತ್ತು ಆಗಿರೋದು ಬರಿ ಎಂಗೇಜ್ಮೆಂಟ್ ಮಾತ್ರ ನಂದಿನಿ ನನ್ನ ಐಶ್ವರ್ಯನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ ನಮ್ಮ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಕಣೋ ಹೌದಲ್ವಾ ನಿನಗೆ ಗೊತ್ತು ನಮ್ಮ ಮನೆಯವರಿಗೆ ಗೊತ್ತು ನನ್ನ ಫ್ರೆಂಡ್ಸ್ ಗೆ ಗೊತ್ತು ಬಟ್ ಅವಳಿಗೆ ಗೊತ್ತಿಲ್ಲ ನನ್ನ ಪ್ರೀತಿನ ಅವಳಿಗೆ ಎಕ್ಸ್‌ಪ್ರೆಸ್ ಮಾಡೋದ್ರಲ್ಲಿ ಏನಾದರೂ ತಪ್ಪಿದ್ಯಾ ಇಲ್ಲ ಕಣೋ ಥ್ಯಾಂಕ್ಸ್ ನಂದಿನಿ ಯಾಕಮ್ಮ ಐಶು ಊಟ ಮಾಡಲಿಲ್ಲ ಬಾ ಊಟ ಮಾಡೋಣ ನೋ ಡ್ಯಾಡ್ ನನಗೆ ಹಸಿವಿಲ್ಲ ವೈ ವಾಟ್ಸ್ ದಿ ಮ್ಯಾಟರ್ ಏನಿಲ್ಲ ಡ್ಯಾಡ್ ಸ್ವಲ್ಪ ಬೇಸರ ಅಷ್ಟೇ ಯಾಕೆ ಕಮ್ ಆನ್ ಟೆಲ್ ಮೀ ಯಾವನ ರೋಗ ನಾನು ಕಾಲೇಜಿಗೆ ಬಂದು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ ಇಷ್ಟು ಧೈರ್ಯ ಅವನಿಗೆ ಈ ಸಿಟಿಯಲ್ಲಿ ದೇಶಪಾಂಡೆ ಮಗಳಿಗೆ ಪ್ರಪೋಸ್ ಮಾಡೋ ಸೊಕ್ಕು ಯಾರಿಗೆ ಯಾರಮ್ಮ ಅವನು ಯಾವನು ಪ್ರೇಮ್ ಅಂತ ಎಸ್ಜಿಪಿ ಕಾಲೇಜ್ ಸ್ಟೂಡೆಂಟ್ ನಿನ್ನ ಧೈರ್ಯ ಮೆಚ್ಚಲೇಬೇಕು ಸಿಟಿನ ರೂಲ್ ಮಾಡೋ ಆ ದೇಶಪಾಂಡೆ ಮಗಳಿಗೆ ಪ್ರಪೋಸ್ ಮಾಡಿದ್ಯಾ ಅಂದ್ರೆ ರಿಯಲಿ ಗ್ರೇಟ್ ಮಗ ನೋಡೋ ಪಾಸ್ಟ್ ಇಸ್ ಪಾಸ್ಟ್ ಚಾಪ್ಟರ್ ಕ್ಲೋಸ್ ಪ್ರಪೋಸ್ ಮಾಡಿದ್ದು ಆಯ್ತು ಬಿಟ್ಟಿದ್ದು ಆಯ್ತು ಬಿಟ್ಟಾಕೋ ಅದಲ್ಲ ಗುರು ಇಷ್ಟೆಲ್ಲ ಆದ್ರೂನು
ಆ ದೇಶಪಾಂಡೆ ಯಾಕೆ ಸುಮ್ಮನಿದ್ದಾನೆ? ಹೌದಲ್ವಾ, ಅವನಲ್ಲಿ ಸುಮ್ಮನೆ ಇರ್ತಾನೆ ನೋಡಲ್ಲಿ. ಆ ಹುಡುಗಿ ತಂಟೆ ಹೋಗ್ಬೇಡ ಹೋಗ್ಬೇಡ ಅಂತ ಪಡ್ಕೊಂಡೆ. ಅವ್ರು ಬಂದಿರೋದು ನನಗೋಸ್ಕರ, ನಾನ್ ವಿಚಾರಿಸ್ಕೋತೀನಿ, ನೀವಿಲ್ಲಿಂದ ಕಳ್ಸ್ಕೊಳ್ರು. ಅಬ್ಬಾ, ನನ್ನ ಆಯುಸ್ ಕಟ್ಟಿದ್ಯಪ್ಪ, ಬೇಗ ಬಂದ್ರು. ನಿಮ್ಮೆಲ್ಲರಿಗೆ ರೌಡಿ ಪಟ್ಟ, ಒಬ್ಬೊಬ್ಬರ ಮೇಲೆ ಲಕ್ಷಾಂತರ ರೂಪಾಯಿ ಮೇಂಟೆನೆನ್ಸ್, ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾ, ವೇಸ್ಟ್, ಎಲ್ಲ ವೇಸ್ಟ್. ನನ್ನ ಕಣ್ಣೆದುರಿಗೆ ನಿಮ್ಗೆಲ್ಲ ತದಕ್ ಹಾಕಿ ನಾಪತ್ತೆ ಆಗ್ಬಿಟ್ಟ. ನಾ ಅವನಿಗೆ ಭೇಟಿ ಆಗ್ಬೇಕು, ಕರ್ಕೊಂಡ್ ಬಾ. ಅಣ್ಣ, ನಾನು ನಾ ಹೇಳ್ದಷ್ಟು ಕೇಳು. ನೀ ನಿಜ ಹೇಳು ಪ್ರೇಮ್, ಏನ್ ಮಾಡ್ಬಿಟ್ ಬಂದಿದ್ಯಾ ಅಂತ? ನಾನೇನ್ ಮಾಡ್ದಮ್ಮ, ಅವ್ರು ಬಂದ್ರು, ಈ ನನ್ನ ಮಕ್ಕಳು ನನ್ನ ಬಿಟ್ಟು ಓಡೋದ್ರು, ಆ ನನ್ ಮಕ್ಳು ಸ್ವಲ್ಪ ಮುಂದೆ ಬಂದ್ರು, ನಾನು ಸ್ವಲ್ಪ ಮುಂದೆ ಹೋದೆ, ಸಾರಿ ಅಂದ್ರು, ನಾನು ಓಕೆ ಅಂತ ಬಂದೆ. ನಂದಿನಿ ಒಂದು ಕಿಲೋಮೀಟರ್ ಓಡಿಸ್ಬಿಟ್ಟ ನಂದಿನಿ, ಪ್ರಾಬ್ಲಮ್ ಮನೆಗೆ ಹುಡ್ಕೊಂಬಂದ್ಬಿಡ್ತು ನೋಡ್ರಿ. ಹೋಗಿ ಏನು ಅಂತ ಕೇಳ್ಕೊಂಬಾರೋ. ನನಗ್ ಬದುಕ ಆಸೆ ಇದೆ, ಬಿಟ್ಬಿಡೋಗರು. ಅವನಿಗೆ ಇಲ್ಲಿ ಬರೋ ಧೈರ್ಯ ಎಲ್ಲಿದೆ? ಹೋಗಲ್ಲ. ಅಣ್ಣ ಕರೀತಾ ಇದಾರೆ. ನನಗೆ ಯಾವ ಅಣ್ಣನು ತಮ್ಮನು ಇಲ್ವಲ್ಲ. ದೇಶಪಾಂಡೆ ಅಣ್ಣ, ಏನ್ ಸಾಯಿಸ್ತೀರಾ?
ಜೋಕ್ ಮಾಡ್ದೆ ಬಾ. ಹಂಗೋಗಿ ಬರ್ತೀನ್ರೋ ಅಮ್ಮನ್ ಹೇಳ್ಬೇಡ್ರಿ. ಹ್ಞೂ ನಡಿ ಹೋಗ್ತಾ ಇದೀಯಾ, ಹೋಗು ಹೋಗು, ಮತ್ತೆ ಬದುಕಿದ್ರೆ ತಾನೆ ಬರೋದು. ಏನು ಮಗ ಮತ್ತೆ ಎತ್ತಾಕೊಂಡು ಹೋದ್ರಲ್ಲ ಅವನ್ನ. ಸುಮ್ನಿರ್ರು, ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡಿ, ಅವನ್ಗೇನು ಆಗೋದಿಲ್ಲ, ಸೇಫ್ ಆಗೇ ಬರ್ತಾನೆ. ನಿನ್ನ ಹೆಸರೇನು? ಪ್ರೇಮ್. ನಿನ್ ಪೊಗರು ಒಗರು ನನಗೆ ಇಷ್ಟ ಆಯ್ತು ಕಣೋ. 30 ವರ್ಷಗಳ ಹಿಂದೆ ನಾನು ನಿನ್ನ ತರಹನೇ ಇದ್ದೆ, ರಿವಾಲ್ವರ್ ಇಂದ ಹೊರಟ ಬುಲೆಟ್ ತರ. ನಿನ್ನಂಥವನು ನನ್ನ ಅಳಿಯ ಆಗಿದ್ರೆ ಚೆನ್ನಾಗಿತ್ತು. ಆದ್ರೆ ನಿನ್ ಬ್ಯಾಡ್ ಲಕ್ ಕಣೋ, ನಿನ್ನನ್ನು ಹೊಡಿಯೋ ಕಳಿಸಿದ್ದೆ ನನ್ನ ಮಗಳು. ಬಟ್ ಐ ಲೈಕ್ ಯು. ನಿನ್ ಮಾತಿನಲ್ಲಿರೋ ಪವರು, ನಿನ್ ಕಣ್ಣಲ್ಲಿರೋ ಕದರು, ನಿನ್ ಮೈಯಲ್ಲಿರೋ ಬಾಯ್ಲಿಂಗ್ ಬ್ಲಡ್, ಐ ಲೈಕ್ ಯುವರ್ ಗಟ್ಸ್. ಈ ನನ್ ಮಗನ್ ಪ್ರೀತಿ ಪವರೇ ಹಾಗೆ ಸರ್. ಬದುಕಿದ್ರೆ ಪ್ರೀತಿಗಾಗಿ ಬದುಕಬೇಕು, ಇಲ್ದಿದ್ರೆ ಸಾಯ್ಬೇಕು. ಎಸ್ಪೆಷಲಿ ಒನ್ ಸೈಡ್ ಲವ್ ಆದ್ರಂತೂ ಮುಗ್ದೋಯ್ತು. ಈ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಜೀವನೇ ಸಿಗ್ಲಿಲ್ಲ ಅಂದ್ಮೇಲೆ ಇನ್ಯಾಕ್ ಬದುಕಿರ್ಬೇಕು ಹೇಳಿ. ನಿಮ್ ಮಗಳನ್ ನೋಡ್ದೆ, ನನ್ನಲ್ಲಿ ಪ್ರೀತಿ ಹುಟ್ಟು, ಪ್ರಪೋಸ್ ಮಾಡ್ದೆ. ನಾನು ಅವಳಿಗೆ ಇಷ್ಟ ಆಗ್ಲಿಲ್ಲ, ಕಪಾಳ ಕೊಡ್ದ್ಲು. She is right. ನಿಮ್ ಮಗಳನ್ನ ಇಷ್ಟಪಡ್ತೀನಿ ಅನ್ನೋ ವಿಷಯ ನಿಮ್ಗೆ ಇಷ್ಟ ಆಗ್ಲಿಲ್ಲ, ಇಟ್ಸ್ ನ್ಯಾಚುರಲ್. ನಿಮ್ ಗುಂಡಗಳನ್ನ ಕಳ್ಸಿದ್ರಿ, ನಿಮ್ದು ಕರೆಕ್ಟೇ. ಇನ್ ನನ್ ಮೇಲೆ ಕೈ ಮಾಡಕ್ ಬಂದ್ರೆ ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನಾನು ಅವ್ರ ಮೂಳೆ ಮುರ್ದೆ, ನಂದು ರೈಟೆ. ಸಾರಿ ಸರ್, ಇಲ್ಲಿಗೆ ಮ್ಯಾಟರ್ ಕ್ಲೋಸ್ ಮಾಡೋಣ, ಮತ್ತೆ ಇದು ರಿಪೀಟ್ ಆಗೋದ್ ಬೇಡ. ನಾನು ಇನ್ ಬರ್ತೀನಿ. ಅಂಕಲ್, ಇದಕ್ಕೂ ಮುಂಚೆ ಏನೋ ಹೇಳಿದ್ರಲ್ಲ. ಹಾ, ನಾನೇ ಹೇಳ್ತೀನಿ, ಐ ಲೈಕ್ ಯು ಅಂದ್ರಿ. ಏನಕ್ಕೋಸ್ಕರ ಹೇಳಿ? ನಿಮ್ ಕಡೆಯವ್ರನ್ನ ನಿಮ್ ಮುಂದೇನೆ ಹಣಗಾಯಿ ನಿರ್ಗಾಯಿ ಮಾಡಿದ್ದಕ್ಕೆ ಇಲ್ಲಿ ಕೂರಿಸಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀರಾ. ಹಾಗೆ ನನ್ನ ಪ್ರೀತಿಯಾಳ ಏನು ಅಂತ ಗೊತ್ತಾದ್ರೆ ನಿಮ್ ಮಗಳು ನನ್ನ ಬೇಡ ಅಂದ್ರು ನನ್ನ ಹಿಂದೆ ಜೀವ ಇರೋವರೆಗೂ ಸುತ್ತಾ ಇರ್ತಾಳೆ. ಸ್ಟಾಪ್ ಇಟ್. ಹೇ, ವಾಟ್ ರಬ್ಬಿಶ್ ಆರ್ ಯು ಟಾಕಿಂಗ್? ಏನೋ ರಾಸ್ಕಲ್, ನಿನ್ನೆ ನೀನು ಏನು ಏನು ಅಂತ ತಿಳ್ಕೊಂಡಿದ್ಯಾ? ಪ್ರೇಮ್ ಅಂತ. ನಾನು ಅವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಬಾಯಿ ಬಂದ ಹಾಗೆ ಮಾತಾಡ್ತಾನೆ ಇದ್ಯಾ? ಏನು 5 ಜನಕ್ಕೆ ಹೊಡೆದ ಮಾತ್ರಕ್ಕೆ ನಿನ್ನೆ ನೀನ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಸಾರಿ, ಹೀರೋ ಅಲ್ಲ, ಪ್ರೇಮಿ. ಪ್ರೇಮಿ ಅಂತೆ, ಪ್ರೇಮಿ. ಪ್ರೀತಿ ಅನ್ನೋದ್ರ ಅರ್ಥ ಗೊತ್ತಿದ್ಯಾ ನಿನ್ಗೆ? ಇಲ್ಲ, ಡಿಕ್ಷನರಿಲಿ ಹುಡುಕ್ದೆ, ಅರ್ಥ ಸಿಗ್ಲಿಲ್ಲ. ನಿನ್ನಲ್ಲಿ ಹುಡ್ಕೋಣ ಅಂತ ಬಂದೆ, ಅಲ್ಲೂ ಇಲ್ಲ. ನನ್ನಲ್ಲಿರೋ ಪ್ರೀತಿ ತೋರ್ಸೋಣ ಅಂತಂದ್ರೆ ನಿನ್ನ ಕ್ಲಾಸ್ಮೇಟು ಅಲ್ಲ, ನೇಬರು ಅಲ್ಲ, ರಿಲೇಟಿವ್ ಅಂತೂ ಮೊದ್ಲೇ ಅಲ್ಲ. ಇನ್ಹೇಗೆ ಅರ್ಥ ಆಗುತ್ತೆ ನನ್ನ ಪ್ರೀತಿ? ಈಗಲೂ ಕಾಲ ಮಿಂಚಿಲ್ಲ, ಕೇವಲ 10 ದಿನ, ಓನ್ಲಿ 10 ಡೇಸ್. ನೀನ್ ನಮ್ಮ ಮನೇಲಿ ಬಂದಿರು, ನನ್ನ ಪ್ರೀತಿ ಅರ್ಥ ಏನು ಅಂತ ತಿಳಿಸ್ತೀನಿ. ಏನು, 10 ದಿನದಲ್ಲಿ ನಾನ್ ನಿನ್ನ ಲವ್ ಮಾಡ್ತೀನಾ? ಆಗಲ್ವಾ? ಅರ್ಧ ಗಂಟೆಲೆ ನಿನ್ ಡ್ಯಾಡಿಗ್ ನನ್ ಸ್ಟ್ರೆಂತ್ ಇಷ್ಟ ಆಗಿರ್ಬೇಕಾದ್ರೆ ಇನ್ 10 ದಿನದಲ್ಲಿ ನಿನಗ್ ನನ್ ಮೇಲೆ ಪ್ರೀತಿ ಹುಟ್ಟಲ್ವಾ? ಹಾಗೇ ಆಗುತ್ತೆ, ಒಂದ್ಸಲಿ ಟ್ರೈ ಮಾಡಿ ನೋಡು. ಸರಿ, ನಾನ್ ಬರ್ತಿದ್ದೀನಿ. ಲೆಟ್ ಮೀ ಸಿ ವಾಟ್ ಯು ಆರ್ ಕೇಪಬಲ್ ಆಫ್. ಡೋಂಟ್ ಗೆಟ್ ಎಕ್ಸೈಟೆಡ್ ಐಶ್ವರ್ಯ. ಡೋಂಟ್ ವರಿ ಡ್ಯಾಡ್, ಯಾವನೋ ಪೊರ್ಕಿ ಎದುರಿಗೆ ನನ್ ಡ್ಯಾಡ್ ಇನ್ಸಲ್ಟ್ ಆಗೋದು ನನಗಿಷ್ಟ ಇಲ್ಲ. 10 ದಿನ ಇವನ್ ಮನೇಲಿದ್ದು 11ನೇ ದಿನ ಇವನ್ ಕಪಾಳಕ್ಕೆ ಹೊಡೆದು ಇವನ್ ಭ್ರಮೆನ ಬಿಡಿಸಿ ನಮ್ಮ ಮನೆಗೆ ವಾಪಸ್ ಬರ್ತೀನಿ. ನಾನ್ ನಿಮ್ ಮಗಳು ಡ್ಯಾಡ್, ಟ್ರಸ್ಟ್ ಮೀ. ಅಬ್ಬಾ, ತಂದೆಗೆ ತಕ್ಕ ಮಗಳು, ದಟ್ಸ್ ದ ಸ್ಪಿರಿಟ್. ಇದೆ ನನ್ನ ಅರಮನೆ. ಈಗಲೂ ಬೇಕಾದ್ರೆ ಚಾಲೆಂಜ್ ಡ್ರಾಪ್ ಮಾಡಕ್ಕೆ ಒಂದ್ ಚಾನ್ಸ್ ಇದೆ. ಶಟ್ ಅಪ್. ಥ್ಯಾಂಕ್ ಯು. ಹಾಯ್ ಡಾರ್ಲಿಂಗ್. ಅಜ್ಜಿ, ಇವಳು ಐಶ್ವರ್ಯ ಅಂತ. ಅಮ್ಮ,
ದಿಸ್ ಇಸ್ ಮೈ ಮಾಮ್. ಹಲೋ. ಈ ಹುಡುಗಿ ನಮ್ಮ ಮನೇಲಿ ಹತ್ತಿಸ ಇರ್ತಾಳೆ. ಜಸ್ಟ್ ಗೆಸ್ಟ್ ಅಷ್ಟೇ. ಅಮ್ಮ ಇವಳು ಇನ್ ಮೇಲಿಂದ ನಮ್ಮ ರೂಮ್ ಇರ್ತಾಳೆ. ನಾನು ಡಾರ್ಲಿಂಗ್ ರೂಮ್ ಇದು ವಿಪರೀತ ಆಯ್ತು ಕಣ. ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಅವಳು ನಮ್ಮ ಮನೆಗೆ ಯಾಕೋ ಕರ್ಕೊಂಡ್ ಬಂದೆ? ಅಮ್ಮ ಹೊಡೆದಾಟ ಬಡದಾಟಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಸಾರಿ ಕೇಳೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ನಮ್ ಮನೆಗ್ ಬರ್ತೀನಿ ಬರ್ತೀನಿ ಅಂತ ಹಠ ಮಾಡಿದ್ಲು. ಹುಡುಗಿಯಾಗ ಅವಳಿಗೆ ಅಷ್ಟ ಇರ್ಬೇಕಾದ್ರೆ ಹುಡುಗ ಆಗಿ ನನ್ಗೆ ಇನ್ನೆಷ್ಟ್ ಇರ್ಬೇಕು ಹೇಳು? ಇರ್ಲಿ ಬಿಡು ಲಲಿತಾ, ಇವನೇನೋ ಖಿತಾಪತಿ ಮಾಡ್ಕೊಂಡ್ ಬಂದಿದ್ದಾನೆ. ಇವನ್ ಮಾತ್ ನಾನ್ ನಂಬಲ್ಲ. ಕಂದ, ಏನ್ ನಡೀತಪ್ಪ? ಅವಳನ್ನೇ ಕೇಳೋದು ಡಾರ್ಲಿ. ಅಲ್ಲಮ್ಮ, ನೀನು ಮದ್ವೆ ಆಗೋ ಹುಡುಗಿ, ಹೀಗ ಮನೆ ಬಿಟ್ಬಿಟ್ ಬಂದ್ಬಿಟ್ರೆ ನೋಡ್ದವ್ರು ಏನ್ ತಿಳ್ಕೊಂತಾರಮ್ಮ? ನೋಡಮ್ಮ, ನನ್ ಮಗನಿಗೆ ಸ್ವಲ್ಪ ತುಂಟಾಟ ಜಾಸ್ತಿ. ಅವನೇನಾದ್ರೂ ತರ್ಲೆ ಮಾಡಿದ್ರೆ ಅದನ್ ಸೀರಿಯಸ್ ಆಗಿ ತಗೋಬೇಡಮ್ಮ. ಅವನೇನಾದ್ರೂ ಹೆದರ್ಸಿ ಬೆದರ್ಸಿ ನಿನ್ನ ಕರ್ಕೊಂಬನ್ನ. ಹಾಗೇನಾದ್ರೂ ಮಾಡಿದ್ರೆ ನೀನೇನು ಹೆದರ್ಕೋಬೇಡ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಇವಾಗ ನಾನೇ ನಿನ್ನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ಬಾಮ್ಮ. ಏನಾದ್ರೂ ಹೇಳಮ್ಮ, ಮಾತಾಡು. ಅವನನ್ನೇ ಕೇಳಿ. ಅವನ್ನ ಕೇಳಿದ್ರೆ ನಿನ್ನ ಕೇಳು ಅಂತಾನೆ, ನಿನ್ನ ಕೇಳಿದ್ರೆ ಅವನ್ನ ಕೇಳು ಅಂತೀಯ. ನಾವೇನು ಅಂತ ಅರ್ಥ ಮಾಡ್ಕೋಬೇಕು. ಮಗಳೇ, ನಿಮ್ ಅಮ್ಮಂಗೆ ಹೇಳಿ ನನಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಕ್ ಹೇಳಿ. ಅಪ್ಪ, ಅಮ್ಮ ಇವತ್ ಕಾಫಿ ಮಾಡೋ ಮೂಡ್ ನಲ್ಲಿ ಇಲ್ಲ. ಮೂಡ್ ಇಲ್ವಾ? ಮೊನ್ನೆ ತಾನೇ ಒಂದು ಮುತ್ತಿನ ಮೂಗುತೀತೆ ಕೊಟ್ಟಿದೀನಿ, ಇವತ್ ಯಾವ ಮುತ್ತು ಬೇಕಂತ? ಅಪ್ಪನ ಹುಡುಗಾಟನೆ ಇನ್ನು ನಿಂತಿಲ್ಲ, ಇನ್ ಮಗನ ಹುಡುಗಾಟ ಎಲ್ಲಿ ನಿಲ್ಲಿಸ್ತೀರಾ ನೀವು? ಯಾಕೆ ಯಾಕೆ ಇಷ್ಟು ಗರಂ ಆಗಿದ್ಯಾ? ಏನಾಗಿದೆಯೇ ನೋಡ್ರಿ, ಅದೇನೋ ಚಾಲೆಂಜ್ ಅಂತೆ ಕರ್ಮ. ಆ ದೇಶಪಾಂಡೆ ಮಗಳನ್ನ ನಿಮ್ ಮಗ ಮನೆ ಕರ್ಕೊಂಡ್ ಬಂದಿದ್ದಾನೆ ರೀ. ದೇಶಪಾಂಡೆ ಮಗಳ ಏನೇ ಇದ ಅವಂತರ? ನೀನಾದ್ರೂ ಅವನಿಗೆ ಬುದ್ಧಿ ಹೇಳಬಾರ್ದ? ನನ್ ಕೈಯಲ್ಲಿ ಈ ಕೆಲಸ ಆಗ್ಲಿಲ್ಲ, ಅದಕ್ಕೆ ನಿಮಗ್ ಹೇಳ್ತಾ ಇರೋದು. ಹೋಗ್ರಿ. ಅಮ್ಮ, ನೀನಾದ್ರೂ ಅವನಿಗೆ ಹೇಳ್ಬಾರ್ದಾಗಿತ್ತ? ಯಾರ್ಗ್ ಬೇಕು ಹೋಗಯ್ಯ. ನಿನ್ನ ಮಗ ಮಾತಲ್ಲಿ ಚುಚ್ಚಿದ್ರೆ ಅವಳು ಕಣ್ಣಲ್ಲೇ ಚುಚ್ಚುತ್ತಾಳೆ. ಈ ವಯಸ್ಸಾದವಳಿಗೆ ಸ್ವಲ್ಪನೂ ಮರ್ಯಾದೇನೆ ಇಲ್ಲ. ಈಗ ಅವಳು ಎಲ್ಲಿದ್ದಾಳೆ? ಅಮ್ಮ ರೂಮ್ ನಲ್ಲಿದ್ದಾಳೆ. ಏನಮ್ಮ? ನೋಡಮ್ಮ, ಮಗು ದೊಡ್ಡ ಮನುಷ್ಯ ಮಗಳು ಹೀಗೆಲ್ಲ ಮನೆ ಬಿಟ್ಟು ಬಂದು ನಮ್ಮಲ್ಲಿರೋದು ಚೆನ್ನಾಗಿರಲ್ಲಮ್ಮ, ನೋಡಿದವರು ತಪ್ಪು ತಿಳ್ಕೊತಾರೆ. ನಾನೇ ನಿಮ್ ಮನೆಗೆ ಬರ್ಬೇಕು ಅಂತ ಬರ್ಲಿಲ್ಲ, ಬರೋ ಹಾಗ್ ಮಾಡ್ದ. ಯಾತಕ್ಕಮ್ಮ? ಹತ್ತು ದಿನ ನಾನು ಈ ಮನೇಲಿದ್ರೆ ಅವನ ಮೇಲೆ ಪ್ರೀತಿ ಹುಟ್ಟತ್ತಂತೆ. ಅದ್ ಹೇಗ್ ಹುಟ್ಟುತ್ತೋ ನಾನು ನೋಡ್ತೀನಿ. ಇದೇನು ಎಡಬಟ್ಟು? ನೋಡಮ್ಮ, ಅವನ್ ಪರವಾಗಿ ನಾನ್ ನಿನ್ ಕ್ಷಮೆ ಕೇಳ್ತೀನಿ. ನಿನ್ ತಂಟೆಗ್ ಬರ್ದಿರೋ ಹಾಗೆ ನಾನು ಅವ್ನಿಗೆ ಬುದ್ಧಿನೂ ಹೇಳ್ತೀನಿ. ಬಾಮ್ಮ, ಮನೆಗ್ ಬಿಟ್ ಬರ್ತೀನಿ. ಸಾರಿ ಅಂಕಲ್, ನಾನ್ ಒಂದ್ಸಲ ನಿರ್ಧಾರ ತಗೊಂಡ್ ಮೇಲೆ ಚೇಂಜ್ ಮಾಡೋದಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟೇ ಹಿಯರ್ ಫಾರ್ 10 ಡೇಸ್, ದಟ್ಸ್ ಆಲ್. ಲಲಿತಾ, ಇದಕ್ಕೆ ಪರಿಹಾರನ ನಾವು ಬೇರೆ ಕಡೆನೆ ಹುಡುಕ್ಬೇಕು. ಬಾ ಹೋಗೋಣ. ಇಲ್ಲಿ ಏನ್ ನಡೀತು ಅನ್ನೋದು ನಮಗ್ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ ಮಗ ನಿಮ್ ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಏನ್ ಆಯ್ತಮ್ಮ ಅಂತ ಕೇಳಿದ್ರೆ ಅವಳು ಏನು ಹೇಳ್ತಾ ಇಲ್ಲ. ನಮ್ಮನೇಲೆ ಹತ್ತು ದಿನ ಇರ್ತಾಳಂತೆ. ಏನೋ ಹುಡುಗಾಟಿಕೆಗೆ ಮಕ್ಕಳು ಹಾಗೆ ಅಂದಿದ್ದಾರೆ. ದಯವಿಟ್ಟು ನಿಮ್ ಮಗಳನ್ನ ನಿಮ್ ಜೊತೆ ಕರ್ಕೊಂಡ್ ಬಂದ್ಬಿಡಿ. ಸಮಸ್ಯೆ ಏನಿಲ್ಲ, ನಿಮ್ ಮಗನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ, ಆದ್ರೆ ನನ್ನ ಮಗಳದನ್ನ ನೋಡ್ಕೋತಾಳೆ. ಇನ್ನು ಸಮಸ್ಯೆ ನನ್ನ ಮಗಳು ನಿಮ್ ಮನೆಗೆ ಬರೋದ್ರಿಂದ ಏನಾದ್ರೂ ಉಂಟಾಗಿದ್ರೆ, ಅಂದ್ರೆ ಡೈಲಿ ಎಕ್ಸ್ಪೆನ್ಸಸ್, ಮೇಂಟೆನೆನ್ಸ್? ಇಲ್ಲ, ಅಂಥದ್ದೇನಿಲ್ಲ ಸರ್. ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ಅಂಥವಳು ಗುರುತು ಪರಿಚಯ ಇಲ್ದಿರೋ ನಮ್ಮಂಥವ್ರ ಮನೆಗೆ ಬಂದಿದ್ರೆ ಜನ ನೂರಾರು ಮಾತಾಡ್ತಾರೆ. ಅದು ಅವಳಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಸಾರಿ, ಐ ಆಮ್ ಹೆಲ್ಪ್ಲೆಸ್. ನನ್ನ ಮಗಳು ಒಂದ್ಸತಿ ಡಿಸಿಷನ್ ತಗೊಂಡ್ಳು ಅಂತಂದ್ರೆ ಮುಗೀತು. ನಾನು ಮೊಂಡು ಅಂತಂದ್ರೆ ಆಕೆ ಜಗಮೊಂಡು. ಹಾಗಿದ್ರಾಯ್ತು, ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ. ನಂದೊಂದು ರಿಕ್ವೆಸ್ಟ್. ಹೇಳಿ. ನಮ್ಮ ಮಗನಿಗೆ
ಯಾವ ರೀತಿನಲ್ಲೂ ಅಪಾಯ ಆಗಬಾರ್ದು. ನಮಗಿರೋದು ಒಬ್ಬನೇ ಮಗ, ಪ್ಲೀಸ್. ನಿಮ್ಮ ಒಳ್ಳೆತನನೇ ಅವನನ್ನು ಉಳಿಸಬಹುದು. ಸರಿ, ನಮಸ್ಕಾರ. ಅಣ್ಣ, ನೀವು ಇನ್ನೊಂದ್ ಸಾರಿ ಆಲೋಚನೆ ಮಾಡಿ ಐಶುನ ಕರ್ಸ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಆ ಯೋಚನೆ ಬೇಡ, ಫೋನ್ ಮಾಡು ಅಂತ ಧರ್ಮ್ ಹೇಳಿದ್ನಲ್ಲ, ನೆನಪು ಮಾಡಿ. ಫೋನ್ ಮಾಡ್ಲಿಕ್ಕೆ ಹೇಳಿ. ಅಲ್ಲಮ್ಮ, ನನ್ನ ಮಗ ಏನೋ ಚಾಲೆಂಜ್ ಹಾಕ್ತಾ ಅಂತ ನೀನ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೋಬೇಕಾಗಿರ್ಲಿಲ್ಲ. ಅಲ್ ನೋಡಿದ್ರೆ ನಿಮ್ ತಂದೆ ನಿನ್ ಹಠನೇ ಸರಿ ಅಂತಾರೆ. ಒಟ್ಟಿನಲ್ಲಿ ನಮ್ ಪರಿಸ್ಥಿತಿ ಬೆಂಕಿ ಮೇಲೆ ನಿಂತ ಹಾಗಾಗಿದೆ. ಆಯ್ತು, ನಿನ್ನ ನನ್ನ ದೊಡ್ಡ ಮಗಳು ಅಂತ ತಿಳ್ಕೊಂಡು ನಿನಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೀನು ಅಷ್ಟೇ, ಇದು ನಿಂದೇ ಮನೆ ಅಂತ ತಿಳ್ಕೊಂಡಿರ್ಬೇಕು. ಹ್ಮ್, ನೋಡಮ್ಮ ಐಶ್ವರ್ಯ, ಹತ್ತು ದಿನ ಯಾಕೆ, ನಿನ್ಗೆ ಎಷ್ಟು ದಿನ ಇರ್ಬೇಕು ಅನ್ಸುತ್ತೋ ಅಷ್ಟು ದಿನ ನಮ್ಮ ಮನೇಲೇ ಇರು. ನಿನಗಿಲ್ಲಿ ಯಾರೂ ತೊಂದರೆ ಮಾಡಲ್ಲ. ನಿನಗೇನ್ ಬೇಕೋ ಅದನ್ನ ಸಂಕೋಚ ಇಲ್ದೆ ಕೇಳಿ ತಗೋ. ಆ ಪ್ರೇಮ್ ಕಡೆಗೆ ತಿರುಗು ನೋಡ್ಬೇಡ ನೀನು. ಇಲ್ಲಿದ್ದಷ್ಟು ದಿನ ಸಂತೋಷವಾಗಿ ಇದ್ದು ಹೋಗಮ್ಮ. ನೀನು ಇಲ್ಲಿ ಹ್ಯಾಪಿ ಆಗಿದ್ದೆ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಕು. ನಮ್ಮ ಕುಟುಂಬದ ಸಂತೋಷ ಭವಿಷ್ಯ ಈಗ ನಿನ್ ಕೈಲೇ ಇದೆಮ್ಮ. ನಮ್ಗಿರೋನು ಒಬ್ಬನೇ ಮಗ, ಅವನಿಗೆ ಯಾವ ತೊಂದ್ರೇನು ಆಗ್ಬಾರ್ದು. ಐಶ್ವರ್ಯ ನೋಟ ಕರ್ಕೊಂಬಮ್ಮ. ಜಾನ್ಕಮ್ಮ, ಜಾನ್ಕಮ್ಮ, ಕಾಫಿ. ಐಶು, ಇಲ್ಲಿ ಜಾನ್ಕಮ್ಮ ಸೀತಮ್ಮ ಯಾರು ಇಲ್ಲ, ಓನ್ಲಿ ನಮ್ಮಮ್ಮ ಲಲಿತಮ್ಮ. ಕಾಫಿ ತಗೋ. ನೋ ಥ್ಯಾಂಕ್ಸ್. ಅಯ್ಯೋ, ಅಣ್ಣನ ಮೇಲಿರೋ ಕೋಪ ನೀ ಕಾಫಿ ಮೇಲೆ ಹಾಕಿ ತೋರಿಸ್ತೀಯ. ಲಲಿತಾ, ಲಲಿತಾ, ಎಂಟೂವರೆ ಆಯ್ತು, ವೇಣುಗ ಆಫೀಸ್ ಟೈಮ್ ಆಯ್ತು. ನಿಮ್ಮಅಮ್ಮಗ್ ಹೇಳ್ರಿ, ನನಗಿರೋದು ಎರಡೇ ಕೈ, ಹನ್ನೆರಡು ಕೆಲಸ ಒಟ್ಟಿಗೆ ಮಾಡಕ್ ಆಗಲ್ಲ ಅಂತ. ಶಾಂತಿ, ಶಾಂತಿ. ಲಲಿತಾ, ಸಾಗು ಹಾಕೊಳ್ಳಿ, ಅದನ್ನು ನಾನೇ ಬಡಿಸ್ಬೇಕಾ? ಹೌದು, ಅವಳೆಲ್ಲಿ ಐಶ್ವರ್ಯ? ಅವಳು ಕರಿ ತಿಂಡಿಗೆ ಅವಳಗ್ ಬೇಡ್ವಂತೆ. ಯಾಕ್ ಬೇಡಂತೆ? ನನಗ್ ಗೊತ್ತಿಲ್ಲ, ನೀನೆ ಕೇಳು. ಐಶ್ವರ್ಯ, ಐಶ್ವರ್ಯ, ಬಾಮ್ಮ ತಿಂಡಿ ತಿನ್ನು. ಇಲ್ಲ ಆಂಟಿ, ನನಗ್ ಬೇಡ, ಹಸ್ವಿಲ್ಲ. ಅದ್ಯಾಕಮ್ಮ ಹಸ್ವಿಲ್ಲ? ನಿನ್ನೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ನೀನು. ಅಮ್ಮ ಸೈಡ್ ಮೂರು ಹೊತ್ತು ಟಿವಿ ಈ ನನ್ ಮಗನಿಗೆ. ಓದು ಮಕ್ಕಳು, ಖಾಲಿ ಹೋಟೆಲ್ ಹೋಗ್ಬಾರ್ದಮ್ಮ. ಬಂದೆ ತಡಿ. ಹಾಗೆಲ್ಲ ಹಠ ಮಾಡಬಾರ್ದಮ್ಮ. ನಿಮ್ಮನ್ಲಿದ್ದಾಗ ನೀ ಏನ್ ಬೇಕಾದ್ರೂ ಮಾಡ್ಕೊ, ನಮ್ಮನ್ಲಿದ್ದಾಗ ಸ್ವಲ್ಪ ಆರೋಗ್ಯ ನೋಡ್ಕೊಮ್ಮ. ಐಶ್ವರ್ಯ ತಿರುಗು. ಈ ಕ್ಯಾರಿಯರ್ ಅಲ್ಲಿ ದೋಸೆ ಚಟ್ನಿ ಎಲ್ಲ ಇಟ್ಟಿದ್ದೀನಿ. ಕಾಲೇಜ್ ಲೀಜರ್ ಟೈಮ್ ನಲ್ಲಿ ಮರೀದೆ ತಿನ್ಬೇಕು, ಗೊತ್ತಾಯ್ತಾ? ಬಂದೆ ಅತ್ತೆ. ನೋಡಿದ್ ಸಾಕು ಕಣೆ. ಏನೋ ಇದು ಅದ್ಭುತ, ಏನ್ ಮಾಡುದ್ಯೋ? ಅಬ್ರಕಡಬ್ರಾ ಮ್ಯಾಜಿಕ್. ಬಾ ಹೋಗಣ. ಎಲ್ರು ಶೋಕಾಚರಣೆ ಪೋಸಲ್ ಕುಂತಿರಾಗಿದೆ. ಪ್ರೇಮ್ ಇನ್ನು ಬದುಕಿದಾನೇನ್ರೋ? ಅವ್ನ ಮುಖಾನೇ ಕಾಣ್ತಾ ಇಲ್ಲ. ಕಿಡ್ನಾಪ್. ಅಯ್ಯೋ, ಏನ್ ಹೇಳ್ಬೇಕು ಅಂತಿದಿರೋ, ಅರ್ಥ ಆಗೋಗೆ ಹೇಳಿ.
ಈಗ ಬಾಂಬ್ ಬ್ಲಾಸ್ಟ್ ಹಾಕ ಮುಂಚೆ ಎಸ್ಕೇಪ್ ಆಗೋಯ್ತೀನಿ. ಅಯ್ಯೋ, ಆ ದೇಶ್ ಪಾಂಡೆ ಮಗಳು ಐಶ್ವರ್ಯನ ಪ್ರೇಮ್ ಎತ್ತಾಯ್ಕ ಬಂದಿದ್ದ ಅನ್ಕೋಣ. ಹೌದಾ ಮಗ, ಜಾಸ್ತಿ ಚೋಡ್ಬೇಡಮ್ಮ. ಹೌದು ಕಣೋ, ನಿಜವಾಗ್ಲೂ ಕಿಡ್ನಾಪ್ ಮಾಡ್ಕೊಂಡ್ ಬಂದವನೇ. ಮಾಮ, ಜುಟ್ಟಿರೋದು ನಿನಗೆ, ನನಗೆ ಮಲ್ಲಿಗೆ ಹೂವ ಮುಟ್ಸ್ಬೇಡ. ನೀ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಏನೋ ದಡಿಯ, ತಿಂಡಿ ಸ್ಮೆಲ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಮ್ಮ, ಇವ್ರು ಹೇಳ್ತಿರೋದಲ್ಲ ನಿಜನಾ? ಹೌದು ಹೌದು. ಎಲ್ಲಿದ್ದಾಳೆ? ಅವನ್ ರೂಮ್ ಅಲ್ಲಿ ಇದ್ದಾಳೆ ನೋಡು. ಹೌದಾ? ಇರು, ಈಗ್ಲೇ ನೋಡ್ಕೊಂಡ್ ಬರ್ತೀನಿ. ಐಶ್ವರ್ಯ. Hi. What do you want? Your friendship. Sorry. ನನಗೆ ಬೇಕಿಲ್ಲ. ಐಶು, ಪ್ಲೀಸ್. ನೀನು ಕೋಪ ಇರೋದು ಪ್ರೇಮ್ ಮೇಲೆ. ಹೌದು ಐಶ್ವರ್ಯ, ಅವ್ನು ಸ್ವಲ್ಪ ತರಲೇನೆ. ಸುಮ್ಮನೆ ರೋ. ಬಟ್ ನಮ್ಮ ಫ್ರೆಂಡ್ಶಿಪ್ ಆಕ್ಸೆಪ್ಟ್ ಮಾಡ್ಬೋದಲ್ಲ. ನೋಡು ಐಶು, ಅವನು ನಮ್ಮ ಹತ್ರ ಸರಿಯಾಗಿ ಏನು ಹೇಳ್ತಾ ಇಲ್ಲ. ಆದ್ರೆ ಆಂಟಿಯಿಂದ ಎಲ್ಲ ವಿಷಯ ತಿಳ್ಕೊಂಡ್ವಿ. ನಾನು ಒಂದ್ ಹುಡುಗಿಯಾಗಿ ನೀನ್ ನೋವು ಏನು ಅಂತ ಅರ್ಥ ಮಾಡ್ಕೊಳ್ತೀನಿ. ಹೀಗೆಲ್ಲ ಆಗ್ಬಾರ್ದಿತ್ತು. ಸಾರಿ, ನಂಗ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಳ್ಳೆ ಮರ್ಯಾದೆ. ಓಕೆ ಐಶು, ಹೀಗೆಲ್ಲ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನೇನೋ ಮೊಂಡನೆ, ಬಟ್ ನಾಟ್ ಡೇಂಜರಸ್. ನೀನೇನು ಮನ್ಸಲ್ಲಿ ಇಟ್ಕೋಬೇಡ. ಅವನ್ ಮನ್ಸಲ್ಲಿ ಏನಿದೆ ಅಂತ ನಿಂಗಿನ್ನೂ ಗೊತ್ತಿಲ್ಲ. ಯುಲ್ ಬಿ ಹ್ಯಾಪಿ ವಿತ್ ಅಸ್. ಓಕೆ, ಸೊ ಫ್ರೆಂಡ್ಸ್. Friends, take care. You too. This is Keshav. Hi. Hi. Nadiyo hogona. Nice to meet you. Yeah. Amma saakamma eshtu enne haktiya? Eh, 15 dinakke ond sala enne kaanodu nin tale. Adakke hige aadtiyalle. ನಿನ್ ಪುಣ್ಯ, ನಾನು ನಿನ್ ತಲೆಗೆ ಮಾತ್ರ ಎಣ್ಣೆ ಹಾಕ್ತಿದ್ದೀನಿ. ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಹೊಟ್ಟೆ ಕ್ಲೀನ್ ಆಗ್ಲಿ ಅಂತ ನಮಗ್ ಕುಡಿಸ್ಬಿಡ್ತಾ ಇದ್ರು, ಗೊತ್ತಾ? ಬಾಯ್ಗೆ ಹಾಕ್ಬಿಡ್ತೀನಿ ಈಗ, ಮುಚ್ಚಿ ಬಾಯ್. ಹಾಯ್ ಆಂಟಿ. ಸಾರಿ ಐಶು, ನಿನಗ್ ಬೆಳಿಗ್ಗೆ ಕಾಫಿನೇ ಕೊಟ್ಟಿಲ್ಲ, ಇವ್ರ ಎಣ್ಣೆ ಗಲಾಟೆನಲ್ಲಿ ತಂದ್ಬಿಡ್ತೀನಿ. ಇರು, ಪರವಾಗಿಲ್ಲ ಆಂಟಿ. ನಿನ್ಗೂ ಹಚ್ಲ? ಇಟ್ಸ್ ಓಕೆ ಆಂಟಿ, ಬೇಡ. ಈ ಕೂದ್ಲು ಎಣ್ಣೆ ಕಂಡು ಅದೆಷ್ಟು ದಿನ ಆಗಿದೆಯೋ ಏನೋ. ಬಾ, ನಿನ್ಗೆ ಹಚ್ತೀನಿ. ಹೇಳಮ್ಮ, ನೀ ಗಂಟು ಕಟ್ಕೊಳೆ. ವಾರದಲ್ಲಿ ಒಂದ್ ಸಾರಿನಾದ್ರೂ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದ್ಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ? ಶಾಂಪು ಹಾಕೊಂಡು ಸ್ನಾನ ಮಾಡ್ತೀನಲ್ಲ, ಸಾಕು ಆಂಟಿ. ನಮ್ ಚಿಗರೆ ಪುಡಿ, ಸೀಗೆಕಾಯಿ ಪುಡಿ ಎಲ್ಲ ಹಾಕೊಂಡು ಸ್ನಾನ ಮಾಡಿ ನೋಡು, ನಿನ್ ಶಾಂಪು ಗಿಂಪುನೆಲ್ಲ ಬಿಸಾಕ್ಬಿಡ್ತೀಯ ನೀನು. ಹಾಯ್. Hi darling, what are you doing? Nothing, I'm just getting an oil massage. Okay, we'll go for the dinner. Dinner, maybe some other time, not today. Okay. Okay, bye-bye, yeah, bye. Take care. Yara Madhu? Santosh, my would-be. Nin personal vishaya kelthidini anta bejar madko beda. Kele aunty. Yen martidare nin would-be? States nalli software company nalli HR agidare. ನಿಮ್ಮ ಅಪ್ಪನ್ ಸೆಲೆಕ್ಷನ್ ಅಂದ್ಮೇಲೆ ಚೆನ್ನಾಗೇ ಇರ್ತಾನೆ ಬಿಡು. ನಿಮ್ಮಿಬ್ರು ಮದ್ವೆ ಆದಷ್ಟು ಬೇಗ ಆಗ್ಲಿ, ನೀವಿಬ್ರು ಸಂತೋಷವಾಗಿ ಬಾಳೋ ಹಾಗಾಗ್ಲಿ ಅಂತ ಆ ದೇವ್ರಲ್ಲಿ ನಾನು ದಿನ ಬೇಡ್ಕೋತೀನಮ್ಮ. ಅಮ್ಮ
ತುಂಬಾ ಸಂಕಟ ಆಗ್ತಿದೆಯಾ? ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳು ಈ ನೋವು ಸಂಕಟ ಇದ್ದಿದೆ. ಬಂದೇ ಇರಮ್ಮ. ಗಸೆ ಅರ್ದು ಹಾಲಿಗೆ ಹಾಕಿ ತಂದಿದ್ದೀನಿ. ಹೊಟ್ಟೆ ತಂಪಾಗಿರುತ್ತೆ, ಸಂಕಟನೂ ಕಡಿಮೆ ಆಗುತ್ತೆ. ಕುಡಿಮ್ಮ. ಈಗ ಸ್ವಲ್ಪ ವಾಸಿನ. ಥ್ಯಾಂಕ್ಸ್ ಆಂಟಿ. ಅಮ್ಮ ಇದ್ರೆ ಇಷ್ಟೊಂದು ನೆಮ್ಮದಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆಂಟಿ. ತಗೋ, ಬಿಸಿ ಕಾಫಿ ಕುಡಿದು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಿಸಿ ಬಿಸಿ ತಿಂಡಿ ತಿನ್ನಕ್ ಬಾ. ಯಾವಾಗ್ಲೂ ಮುಖದ ಮೇಲೆ ಇರ್ಬೇಕಾ? ಹಿಂದೆ ಕರ್ಕೋ. ನಾವೇನು ದುಡ್ಡನ್ನ ಗಿಡದಲ್ಲಿ ಬೆಳಿತೀವೇನಯ್ಯ? ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡ್ತೀವಿ. 50 ಪೈಸಾ ಅಲ್ಲ, 5 ಪೈಸಾನು ಜಾಸ್ತಿ ಕೊಡಲ್ಲ. ಕೊಡೋದಾದ್ರೆ ಕೊಡು, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ತೀನಿ. ಹೋಗಮ್ಮ, ನಾವೇನ್ ತರಕಾರಿನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಾವು ಕಷ್ಟಪಟ್ಟೆ ಬೆಳೆದಿರೋದು. 50 ಪೈಸಾ ಅಲ್ಲ, 5 ಪೈಸಾನು ಕಡಿಮೆ ಕೊಡಲ್ಲ. ಹೋಗ್ ಹೋಗಮ್ಮ. ನಿನ್ನ ಹತ್ರ ಹೇಳಿಸ್ಕೊಂಡೆ ಹೋಗ್ಬೇಕಾ ನಾನು? ಬಾಮ್ಮ. ಅದೇ ಮತ್ತೆ ಆಂಟಿ, ಜಸ್ಟ್ 50 ಪೈಸಾಗೆ ಚೌಕಾಸಿ ಮಾಡ್ತೀರಾ? ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಸ್ರೆ ಹೀಗೆ ಒಂದೊಂದ್ ಪೈಸಾ ಖರ್ಚ್ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ನಿನಗಿಂತ ಜೀವನ ಗೊತ್ತಿಲ್ಲ ಬಿಡು. ಬಟ್ ಐ ಲೈಕ್ ಇಟ್ ಆಂಟಿ. ಬೆಳಗ್ಗೆನೆ ಬಂದ್ಬಿಡ್ತಾರೆ ಚೌಕಾಸಿ ಮಾಡಕ್ಕೆ. ಒಂದ್ ಮೊಳ ಹೂವ ಎಷ್ಟಮ್ಮ? 10 ರೂಪಾಯಿ. ನಾನು 2 ಮೊಳ ಕೇಳ್ತಾ ಇಲ್ಲ, 1 ಮೊಳ ಕೇಳ್ತಿರೋದು. ನಾನ್ ಹೇಳ್ತಿರೋದು 1 ಮೊಳಕವ? ಮಾರ್ಕೆಟ್ ಆಗಿ ಹೂವನೇ ಸಿಕ್ಕದಿಲ್ಲ. ನಿಮ್ಮಂತವ್ರೆ ಹಿಂಗ ಅನ್ಬಿಟ್ಟ ನಮ್ಮಂತವ್ರ ಬದುಕೋದು ಹೆಂಗೇಳವ? ಸರಿ, 2 ಮೊಳ ಕೊಡು. ಮಗ ಆಂಟಿ ನೋಡು ಸಕ್ಕದಗವಳಿ. ಅಷ್ಟಂತ ಮಗಳಿದ್ರು ಆ ಆಂಟಿ ಏ ಸ್ಟ್ರಕ್ಚರ್ ಮೇಂಟೈನ್ ಮಾಡವಳೆ ಅಲ್ವಾ? ಮಗ ಐಶು ಬೇಡಮ್ಮ, ಒಂದ್ ನಿಮಿಷ ಐಶು. ಆಂಟಿ ಟ್ರೈ ಮಾಡಿದ್ರೆ ಅವ್ರ ಮಗಳೇ ಬತ್ತವಳಲ್ಲೋ. ನಾನ್ ಯಾರ್ ಗೊತ್ತಾ? ದೇಶಪಾಂಡೆ ಮಗಳು. ನಿಮ್ ವಯಸ್ಸಿಗೆ ನನ್ನನ್ನು ರೇಗ್ಸಿ, ಇಟ್ ಲುಕ್ಸ್ ಗುಡ್. ಅದನ್ ಬಿಟ್ಟು ದೊಡ್ಡವ್ರನ್ನ ರೇಗ್ಸೋದಿಕ್ಕೆ ನಾಚಿಕೆ ಆಗಲ್ಲ. ಇಡಿಯಟ್ಸ್. ಬನ್ನಿ ಆಂಟಿ, ಹೋಗೋಣ ಹೋಗೋಣ. ಹೋಗಿ ಹೋಗಿ, ಎಂತ ಅವಳನ್ನ ಕಣಕಿದೀವಲ್ಲ. ಆ ಮದ್ವೆ ಮನೇಲಿ ಕೂತ ಕೂತಿದ್ದಾರೆ, ಯಾರಾದ್ರೂ ಊಟ ಕೊಡ್ತೀರಾ? ನಿಮ್ದು ಊಟ ಆಯ್ತಾ? ಪ್ರೇಮ್, ಇವತ್ ನೀನೇ ಗತಿ ಕಣು, ಎಲ್ರಿಗೂ ನೀನೇ ಊಟ ಮಾಡಿಸ್ಬಿಡ. ಕಮಾನ್, ಎಲ್ರೂ ಅನ್ನದಾತೋ ಸುಖಿ ಭವ ಅಂತ ಹೇಳಿ. ನನಗ್ ಊಟ ಕೊಡ್ತಾರೆ ಅಂತ ಬಂದ್ರೆ ನಾನೇ ಇವ್ರು ಊಟ ಮಾಡ್ಸಂಗಾಯ್ತು. ಬೈಕೊಂಡ್ ತಿನ್ನಿಸ್ಬೇಡಪ್ಪ, ಪ್ರೀತಿಯಿಂದ ತಿನ್ಸೋ. ಯಾರಿಗ್ ಮೊದ್ಲು?
ಇವಳಿಗೆ ತಿನ್ಸು ಚಿಕ್ಕೋಳ. ಚಿಕ್ಕೋಳ ಅಂದ್ರೆ ಅವಳಿಗೆ ತಿನ್ಸು. ಕೈ ತುಂಬಾ ಹಸಿ ಮೆಣಸಿನಕಾಯಿ ಗೊಜ್ಜಿದ್ಯಲ್ಲ ನೆಕ್ಕು ಅದನ್ನೇ ಏನ್ ಹೋಗು ಆಮೇಲೆ ಇದು ಕಟ್ಟು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಮ್ಮ ತಿನ್ನಿಸ್ತಿದ್ಲು, ಈಗ ನೀನ್ ತಿನ್ನಿಸ್ತಾ ಇದ್ದೆ ಮಗ. ಯಾಕೆ ನಮ್ ತಾತ ತಿನ್ನಿಸ್ಲಿಲ್ವಾ? ತೊಂಟ. ಅಯ್ಯೋ ಡಾರ್ಲಿಂಗ್ ಕೆನೆ ನೋಡು ಎಸ್ಕೇಪ್ ಆಯ್ತು. ಯಾಕೆ ಮುನಿಸ್ಕೊಂಡಿದ್ಯಾ? ತಿರ್ಗು ಈ ಕಡೆ, ಕೊಕ್ರೆ ಅಲ್ಲ ಕಾಗೆ. ನಾ ತಿನ್ನಿಸ್ತೀನಿ ಕೊಡಮ್ಮ. ಸೈಡ್ ಅಲ್ಲಿರೋ ಅನ್ನ ಎಲ್ಲ ಸರಿಯಾಗಿ ಕಲ್ಸ್ಕೊಂಡ್ ತಿನ್ಸಪ್ಪ. ಸ್ವಲ್ಪ ಕೊಡು, ನನ್ಗೂ ಹಸ್ವಾಗ್ತಾ ಇದೆ. ಎಲ್ಲಿ ಕಾನು ಅಜ್ಜಿ ನೋಡು, ಎಷ್ಟ್ ಚೆನ್ನಾಗಿ ಕುಂತವನೆ. ತಿನ್ಸುವಾಗ ಎಲ್ರಿಗೂ ತಿನ್ನಿಸ್ಬೇಕು, ಪಕ್ಷಪಾತ ಮಾಡಬಾರ್ದು. ನೀ ತಿನ್ಸಪ್ಪ. ಹೌದಾ? ಎಲ್ಲಾರ್ಗೂ ತಿನ್ಸ್ಬೇಕಾ? ನೀವೇ ತಿನ್ಸಿ. ಅಂಕಲ್ ನಂಗೂ ಆ ಸ್ಪೂನ್ ಕೊಡ್ರಿ. ಇಲ್ಲಿ ನೀ ಬರಿಸ್ತೀಯಾ? ತಗೋ ತಗೋ. Let's do that. Yep, yep. ಶಾಸ್ತ್ರಿಗಳೇ, ನೀವು ಹೇಳಿದ ಡೇಟಿಗೆ ಕಲ್ಯಾಣ ಮಂಟಪ ಬುಕ್ ಮಾಡಿ ಆಯ್ತು, ಮುಹೂರ್ತ ಫಿಕ್ಸ್ ಮಾಡಿ ಆಯ್ತು, ಇನ್ವಿಟೇಷನ್ ಪ್ರಿಂಟ್ ಮಾಡೋಕೆ ಕಳಿಸ್ಬಿಡೋಣ. ಐಶ್ವರ್ಯಾಗಿ ಯಾವ್ಯಾವ ಒಡವೆ ಬಟ್ಟೆ ಬೇಕೋ ಅವಳನ್ನೇ ಪರ್ಚೇಸ್ ಮಾಡ್ಲಿಕ್ಕೆ ಹೇಳ್ಬಿಡೋಣ. ಈ ಟೈಮಲ್ಲಿ ಐಶ್ವರ್ಯ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಷ್ಟು ಮುದ್ದಾಗಿ ಬೆಳೆಸಿದ ಮಗಳನ್ನ ಆ ತರ್ಲೆ ಹುಡುಗನ ಮಾತು ಕೇಳಿ ಕಳಿಸಿದಿರಾ? ಅವತ್ತಿಂದ ಇವತ್ತವರೆಗೂ ಒಂದು ಫೋನೂ ಮಾಡಲಿಲ್ಲ, ಅವಳ ಕಡೆ ಗಮನನೂ ಕೊಡಲಿಲ್ಲ. ಇದು ನನಗೆ ಯಾಕೋ ತಪ್ಪು ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ ಶಾಸ್ತ್ರಿಗಳೇ, ನನಗೂ ತೀರ್ಮಾನ ತಪ್ಪು ಅನಿಸ್ತಿತ್ತು, ಆದ್ರೆ ಈಗ ಸರಿ ಅನಿಸ್ತಾ ಇದೆ. ನೀವು ಮನಸ್ಸು ಮಾಡಿ ಅವತ್ತೇ ಅವನ್ನ ಮುಗಿಸಿದ್ದಿದ್ರೆ ಈ ಸರಿ ತಪ್ಪುಗಳ ಆಲೋಚನೆಗೆ ಅವಕಾಶವೇ ಇರ್ತಾ ಇರಲಿಲ್ಲ. ಶಾಸ್ತ್ರಿಗಳೇ, ಆ ಚಿಕ್ಕ ಹುಡುಗನನ್ನ ಮುಗಿಸೋದಾಗ್ಲಿ ಮುರಿಯೋದಾಗ್ಲಿ ಬಹಳ ದೊಡ್ಡ ವಿಷಯ ಅಲ್ಲ, ಆದ್ರೆ ಅವನ ಕಣ್ಣಲ್ಲಿ ಪ್ರೀತಿಯ ಕಿಚ್ಚಿದೆ. ಆ ಜ್ವಾಲೆ ಇರೋದ್ರಿಂದಲೇ ಅವನ್ ನಮ್ಮ ಕಣ್ಣೆದುರಿಗೆ ನಮ್ಮ ಆಳಗಳನ್ನ ಹೊಡೆದಾಕ್ಬಿಟ್ಟ. ಆ ಕಿಚ್ಚನ್ನ ಆರಿಸ್ಬೇಕು, ಅದಕ್ಕೆ ಒಂದೇ ಸಾಧನ, ನನ್ನ ಮಗಳು. ಆಕೆ ತುಂಬಾ ಹಠಮಾರಿ, ಅಷ್ಟು ಸುಲಭವಾಗಿ ಅವನ ಪ್ರೀತಿಗೆ ಮಾರು ಹೋಗವಳಲ್ಲ. ಅದಕ್ಕೆ ಅವಳ ಮದುವೆಯ ಮುಹೂರ್ತ ಅವನ ಸಾವಿಗೂ ಮುಹೂರ್ತ ಆಗ್ಬೇಕು. ಐಶ್ವರ್ಯ, ಪೂಜೆಗೆಲ್ಲ ರೆಡಿ ಆಗಿದೆ ಬಾ ಅಮ್ಮ. ಬಂದೆ ಆಂಟಿ. ಹೇ, ಕೈ ತೋರ್ಸು, ಎಷ್ಟ್ ಚೆನ್ನಾಗಿದೆ. ಬಣ್ಣ ಚೆನ್ನಾಗ್ ಬಂದ್ರೆ ನಿನ್ನ ತುಂಬಾ ಪ್ರೀತಿ ಮಾಡೋ ಒಳ್ಳೆ ಗಂಡ ಸಿಗ್ತಾನೆ ಅಂತ ಅರ್ಥ. ಹಾಗಂತ ಹೇಳ್ತಾರೆ, ನನಗೂ ಬಂದಿದೆ ನೋಡು ಬಾಮ್ಮ. ಅಮ್ಮು, ನಿಮ್ಮ ಅಪ್ಪ ಎಲ್ಲ ರೆಡಿ ಆಗ್ತಿದಾರಮ್ಮ? ನಿಮ್ಮ ಅಲಂಕಾರ ಇನ್ನು ಮುಗ್ದಿಲ್ವೇನ್ರಿ? ಬನ್ರಿ. ಬಂದೆ ಕಣೆ. ಹೋಗ, ಐಶನ್ ಕರ್ಕೊಂಡ್ ಬಾ. ಅಮ್ಮ, ಅಮ್ಮ ಐಶು ಬಂದ್ಲಪ್ಪ. ಮಾಡನ್ ಮಹಾಲಕ್ಷ್ಮಿ ಐಶು. ಹಬ್ಬ ದಿನನು ಟಾಂಗಾವಾಲಿ ಪ್ಯಾಂಟಾ?
ಸೀರೆ ಇಲ್ಲ ಆಂಟಿ. ಹೌದಾ ಆಂಟಿ, ಬನ್ನಿ ಆಂಟಿ. ನೋಡು ಹಬ್ಬಕ್ಕೆ ನಿನಗೆ ಗಿಫ್ಟ್ ಕೊಡಕ್ಕೆ ಅಂತ ಸೀರೆ ತಂದಿದ್ದೆ. ಬ್ಲೌಸ್ ಹೊಲ್ಸಿಟ್ಟಿ. ನಂಗೆ ಉಡಕ್ ಬರಲ್ಲ. ಸರಿ ಬಾ. ಎಲ್ಲಮ್ಮ ನನ್ನ ಬೇಗ ಬಂದ್ಲು, ಅವಳೇ ಇಲ್ಲ ಬರ್ತಾಳಿರ. ಅಲಂಕಾರ ಮುಗ್ದಿಲ್ವಾ, ಬನ್ನಿ ಬೇಗ. ಬಂದ್ವಿ. ಏಯ್ ಚೆನ್ನಾಗಿದ್ದಾಳೆ. ಯಾಕೋ ಹೇಗಿದ್ಯಾ? ಹೇಗಿದ್ದೀನಿ, ಐ ಆಮ್ ಹ್ಯಾಪಿ. ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ ನಾನು. ಸುಳ್ಳು ಹೇಳೋಕ್ಕೂ ಬರ್ದಿರೋ ಅಷ್ಟು ದಡ್ಡ ನೀನು. ಯು ಆರ್ ವೆರಿ ಅನ್ಹ್ಯಾಪಿ ಅಂತ ನಿನ್ ಮುಖದಲ್ಲೇ ಗೊತ್ತಾಗ್ತದೆ. ಸುಮ್ನೆ ನಾನು ಹುಣ್ಣಿಮೆ ಚಂದ್ರ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡಕ್ ಹೋಗ್ಬೇಡ. ಅಲ್ವೋ, ನಾನು ನೋಡ್ತಾನೆ ಇದ್ದೀನಿ ನೀನ್ ಒಂದ್ಸಲನಾದ್ರೂ ಐಶನ್ನ ಮಾತಾಡ್ಸಿದ್ಯಾ ಇಲ್ಲ ಅಂದ್ಮೇಲೆ ಪ್ರೀತಿ ಹೇಗೋ ಹುಟ್ಟಕ್ ಸಾಧ್ಯ? ನಾನ್ ದೊಡ್ಡದಾಗ್ ಜಾದು ಮಾಡ್ತೀನಿ, ಅವಳಗ್ ನನ್ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ತೀನಿ ಅಂತಲ್ವಾ ನೀನ್ ಅವಳ ಮನೆ ಕರ್ಕೊಂಬಂದಿದ್ದು? ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಇಲ್ಲ ಅಂದ್ಮೇಲೆ ಪ್ರೀತಿ ಹೇಗೋ ಸೃಷ್ಟಿಯಾಗುತ್ತೆ ಫೂಲ್. ಅವಳ ಮದ್ವೆ ದಿನ ಹತ್ರ ಬರ್ತಾ ಇದೆ, ನೀನ್ ಹ್ಯಾಪಿ ಅಂತ ಪೋಸ್ ಕೊಡ್ತಾ ಇದ್ಯಾ? ಸ್ಟೂಪಿಡ್. ನಂದಿನಿ, ನನ್ ಮನೆಯವ್ರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ನನ್ ಜೀವದ ಗೆಳತಿ, ನೀನಾದ್ರೂ ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದ್ದೆ, ಬಟ್ ನಿನಗೂ ಅರ್ಥ ಆಗಿಲ್ಲ. ಇನ್ ನನ್ ಲವ್ ನ ಹೇಗ್ ಎಕ್ಸ್ಪ್ರೆಸ್ ಮಾಡ್ಬೇಕೋ ನನಗ್ ಗೊತ್ತಾಗ್ತಿಲ್ಲ. ನನ್ ಹೃದಯದಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದ್ದೆ ಅವಳನ್ನ ಮೊದಲನೇ ಸಲ ನೋಡಿದಾಗ. ಎರಡನೇ ಸಾರಿ ನೋಡಿದಾಗ ಅವಳ ಎಂಗೇಜ್ಮೆಂಟ್ ಆಗ್ತಿತ್ತು. ಈಗ ಹೇಳು, ಈ ಪ್ರಪಂಚದಲ್ಲಿ ಪ್ರೀತಿ ಸಿಗದಿರೋ ಪಾಪಿಗಳಿಷ್ಟಲ್ಲಿ ನಾನೇ ಮೊದಲನೇ ಅಂತಾನೆ? ಏನೋ ಒಂದು ಹುರುಪಿನಲ್ಲಿ ನನ್ನ ಪ್ರೀತಿ ಸಿಕ್ಕೇ ಸಿಗುತ್ತೆ ಅಂತ ಅವಳಿಗೆ ಎಕ್ಸ್ಪ್ರೆಸ್ ಮಾಡಿದೆ, ಬಟ್ ಅವಳದನ್ನ ನಿರಾಕರಿಸ್ಬಿಟ್ಲು. ನಂದಿನಿ, ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅನ್ನೋದು ಗೊತ್ತಿಲ್ಲದೇನೆ ಅವಳನ್ನ ಹೇಗೆ ಪ್ರೀತಿಸ್ತಾಳೆ ಹೇಳು? ಪಾಪ, ಐಶುಗೆ ಹರ್ಟ್ ಆಗಿದೆ ಅನ್ನೋದು ಅವ್ರ ಅಪ್ಪನ ಕಡೆ ಬಂದು ಹೊಡೆದಾಗಲೇ ನನಗೆ ಗೊತ್ತಾಗಿದ್ದು. ನಾನು ಮಾಡಿದ ತಪ್ಪಿಗೆ ಅವ್ರ ಮನೆಗೆ ಹೋಗಿ ಕೊನೆ ಸಾರಿ ಕಣ್ತುಂಬ ನೋಡಿ ಸಾರಿ ಕೇಳಿ ಅವಳ ಮದುವೆಗೆ ವಿಶ್ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅವಳು ಕೋಪದ ಮಾತು ಕೇಳಿ ಒಂಥರ ಇಷ್ಟ ಆಗ್ಬಿಟ್ಲು. ಚಾಲೆಂಜ್ ಮಾಡೋ ಉದ್ದೇಶ ಇರಲಿಲ್ಲ, ಜಸ್ಟ್ ಅವಳು ಈಗ ಟಚ್ ಮಾಡಿದೆ ಅಷ್ಟೇ. ನನ್ನ ಅದೃಷ್ಟ ನಮ್ಮ ಮನೆಗೆ ಬಂದ್ಬಿಟ್ಲು. ಈ ಹತ್ತು ದಿವಸ ನಮ್ಮ ಮನೆಯಲ್ಲಿ ನಿನ್ ಜೊತೆ ನಮ್ಮ ಮನೆಯವ್ರ ಜೊತೆಲೆಲ್ಲ ಹ್ಯಾಪಿಯಾಗಿದ್ಲು ಅಲ್ವಾ? ಆ ದೇವರು ಅವಳು ಪ್ರೀತಿ ಕೊಡ್ದಿದ್ರು, ಹತ್ತು ದಿನ ಅವಳನ್ನ ಕಣ್ತುಂಬ ನೋಡೋ ಭಾಗ್ಯ ಕೊಟ್ನಲ್ಲ, ಅಷ್ಟು ಸಾಕು. ನಂದಿನಿ ಅವಳನ್ನ ನಮ್ಮ ಮನೆಗೆ ಕರ್ಕೊಂಬಂದು ಇನ್ಸ್ಪೈರ್ ಮಾಡೋ ಇಂಟೆನ್ಷನ್ ಆಗ್ಲಿ ಅಥವಾ ಅವಳು ನನ್ನನ್ನು ಲವ್ ಮಾಡ್ತಾಳೆ ಅನ್ನೋ ಯಾವುದೇ ಭ್ರಮೆ ಆಗ್ಲಿ ನನಗಿರಲಿಲ್ಲ. ನಾನು ಅರ್ಥ ಮಾಡ್ಕೊ ನಂದಿನಿ, ಅರ್ಥ ಮಾಡ್ಕೋ. ಸಾರಿ ಪ್ರೇಮ್, ನಿನ್ನನ್ನು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಐ ಲೈಕ್ ಯು ಪ್ರೇಮ್. ರೆಡಿ? ನಂದಿನಿ ಸ್ವಲ್ಪ ಲೆಫ್ಟಿಗೆ ಬಾ. ಕೇಶವ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಂದಿನಿ, ಕಂಗ್ರಾಚುಲೇಷನ್. ಪ್ರೇಮ್, ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಮಹೇಶ್ ಕಂಗ್ರಾಟ್ಸ್. ನವೀನ್ ಕಂಗ್ರಾಟ್ಸ್. ಮತ್ತೆ ಈ ಸಂತೋಷಕ್ಕೆ ಪಾರ್ಟಿ. ನಿಮ್ ಲೆವೆಲ್ ಸ್ಟಾರ್ ಹೋಟೆಲ್ ಪಾರ್ಟಿ ಕೊಡ್ಸೋದಕ್ಕೆ ನಮ್ ಪಾಕೆಟ್ ಅಂತ ಇಲ್ಲಮ್ಮ. ಸ್ಟಾರ್ ಹೋಟೆಲ್ ಅಲ್ಲಿ ಕೇಳಿದ್ನ, ಜಾಗ ಮುಖ್ಯ ಅಲ್ಲ ಜೊತೆ ಮುಖ್ಯ. ಅದು ಓಕೆ, ನಾವೆಲ್ಲಿ ಕರ್ಕೊಂಡು ಹೋಗ್ತೀವೋ ನೀನ್ ಅಲ್ಲಿಗೆ ಬರ್ಬೇಕು. ನಾನ್ ಪಾರ್ಟಿಗೆ ರೆಡಿನಪ್ಪ. ಬಿಗ್ ಆಂಟಿ, ನೀನ್ ಇಲ್ದೇ ಇರೋ ಪಾರ್ಟಿನೂ ಒಂದ್ ಪಾರ್ಟಿನಾ? ನೀವೆಲ್ಲ ಚಿಕ್ಕ ಹುಡುಗರು ಮನೇಲಿ ಇರ್ಬೇಕು, ನಾವೆಲ್ಲ ಹೋಗ್ ಬರ್ತೀವಿ. ನಿನ್ನ ವೆಡ್ಡಿಂಗ್ ಇನ್ವಿಟೇಷನ್, ಈ ಮೊದಲನೇ ಕಾರ್ಡು ನಿನ್ನ ಕೈಯಿಂದಲೇ ಅವನಿಗೆ ಕೊಡು. ತಡಿ,
ಮಗಳೇ, ಅವತ್ತಿವನು 10 ದಿವಸದಲ್ಲಿ ಪ್ರೀತಿ ಪ್ರೇಮ ಅಂತ ಏನೋ ಹುಂಬನಂಗ ಮಾತಾಡ್ತಿದ್ನಲ್ಲ, ಎನಿ ಫೀಲಿಂಗ್ಸ್ ಫಾರ್ ಹಿಮ್? ಇವಳು ನನ್ನ ಮಗಳು, ಇವಳು ಏನು ಅಂತ ನನಗೆ ಗೊತ್ತು, ನಿನಗೂ ಗೊತ್ತಾಗ್ಲಿ ಅಂತ ಇವಳನ್ನ ನೀನು ಕಳಿಸ್ಕೊಟ್ಟೆ. ಏನು ಒಂದು ಆರೆಂಜ್ ಅನ್ನು ಹೊಡೆದ ಕೂಡಲೇ ತಾನೇ ಮಾ ಹೀರೋ ಅಂತ ಕೊಚ್ಕೊಂಡಿಯಲ್ಲ, ಅವಾಗ್ಲೇ ನೀನು ನನ್ನ ಕತ್ತರಿಸಿಬಿಡೋಣ ಅನ್ನುವಷ್ಟು ಕೋಪ ಬಂದಿತ್ತು. ಆ ಕೆಲಸ ನನ್ನ ಕಿರುಬೆರಳಿಗೂ ಕಷ್ಟ ಅಲ್ಲ, ಆದ್ರೂ ನಾನು ಸುಮ್ಮನಿದ್ದೆ ಯಾಕೆ ಗೊತ್ತಾ? ನಿನಗೆ ಯಾವ ಪ್ರೀತಿ ಎಂಬ ಕಾರಣಕ್ಕೆ ಕೊಬ್ಬು ಹೆಚ್ಚಾಗಿತ್ತು, ಅದನ್ನು ನನ್ನ ಮಗಳೇ ಕರಗಿಸ್ಲಿ ಅಂತ. ಇವತ್ತಿಗೆ 11ನೇ ದಿವಸ, ನನ್ನ ಅಂತಸ್ತಿಗೆ ನನ್ನ ಮಗಳ ಸೌಂದರ್ಯಕ್ಕೆ ನೀನು ಸಮ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಸೂತ್ರ ಬೇಕಾದ್ದನ್ನು ಮಾಡ್ತೇನೆ ಅಂದಿದ್ಯಲ್ಲ, ಮಾಡು. ಈ ಮುಹೂರ್ತಕ್ಕೆ ಊರು ಬಿಟ್ಟು ಹೋಗು, ಇನ್ನೆಂದೂ ಇಲ್ಲಿ ಕಾಣಿಸ್ಕೋಬೇಡ. ಬದುಕೋ ಆಸೆ ಇದ್ರೆ ಕ್ಷಮಿಸಿ ಅಮ್ಮ, ನಿಮ್ ಕಣ್ಣೆದುರಿಗೆ ನಿಮ್ ಮಗನನ್ನು ಹೊಡೆದೆ, ನಿಮ್ಗೆ ನೋವಾಗಿರ್ಬೇಕು. 10 ದಿನ ನನ್ನ ಮಗಳನ್ನ ಬಿಟ್ಟದ್ ನನ್ಗೆ ಎಷ್ಟು ನೋವಾಗಿದೆ ಅಂತಂದ್ರೆ, ಅವ್ನು ನಿಂತ ಜಾಗದಲ್ಲಿ ಅವನನ್ನು ಸಿಗದಾಕಿ ಬಿಡ್ತಿದ್ದೆ. ಆದ್ರೆ ಇನ್ನೂ ಬದುಕಿದಾನೆ, ಇನ್ನೂ ಬದುಕಿದಾನೆ. ಇದಕ್ಕೆ ಕಾರಣ ಈ ಮನೆಯಲ್ಲಿ ನನ್ನ ಮಗಳಿಗೆ ದೊರೆತ ಮಮತೆ, ವಾತ್ಸಲ್ಯ. ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆದ್ದರಿಂದ ನೀವಿಬ್ಬರೂ ಮದುವೆಗೆ ಬಂದು ಹಿರಿಯರ ಸ್ಥಾನದಲ್ಲಿ ನಿಂತು ವಧುವರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೋತೀನಿ. ಆದರೆ ನಿಮ್ಮ ಮಗ ಮಾತ್ರ ಅವತ್ತಿನಿಂದ ಈ ಊರಲ್ಲೇ ಇರ್ಕೋ, ಬರ್ತೇನೆ. ಒಂದು ನಿಮಿಷ. ಅವಳೀಗ ಇನ್ನೊಬ್ಬರ ಮನೆ ಐಶ್ವರ್ಯನಪ್ಪ. ಒಂದ್ ನಿಮಿಷ.
ಅಮ್ಮ ಯಾರು ಮಾತಾಡು ಐಶ್ವರ್ಯ ಹಲೋ ಹಾಯ್ ಆಂಟಿ ಹೇಗಿದ್ದೀರಾ ಐಶ್ವರ್ಯ ಚೆನ್ನಾಗಿದೀಯಮ್ಮ ಏನು ಚೆನ್ನಾಗಿದ್ದೀನಿ ಆಂಟಿ ಯಾಕಮ್ಮ ಮದುಮಗಳು ಎಷ್ಟು ಕಳಕಳಿಯಾಗಿ ಖುಷಿಯಾಗಿರಬೇಕು ಯಾಕೆ ಡಲ್ ಆಗಿದೀಯಾ ಅದು ನೀವು ನನ್ನ ಮದುವೆಗೆ ಬರಲೇಬೇಕು ಬರ್ತಿದ್ದೀರಾ ತಾನೆ ಬರ್ತೀನಮ್ಮ ಖಂಡಿತ ಬರ್ತೀನಿ ಹಾ ಆಂಟಿ ನೀವು ಅಂಕಲ್ ಅಮ್ಮ ಅಜ್ಜಿ ಪ್ರೇಮ್ ಸರಿ ಆಂಟಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಸಂತೋಷ ಈ ಸ್ಥಿತಿಲಿ ನೀನು ಊರ್ ಬಿಟ್ಟು ಹೋಗ್ಬೇಕಲ್ಲಪ್ಪ ಅವನ್ ಯಾವನೋ ಹೇಳ್ತಾನೆ ಅಂತ ನಾನ್ ಯಾಕೆ ಊರ್ ಬಿಟ್ಟು ಹೋಗ್ಲಿ ಆ ದೇಶ್ ಪಾಂಡೆ ಎಂತವನು ಅಂತ ಇಡೀ ಊರಿಗೆ ಗೊತ್ತು ಹೀರೋ ಒಬ್ಬ ಮಗನ್ನ ಕಳ್ಕೊಳಕ್ಕೆ ನಾನ್ ತಯಾರಾಗಿಲ್ಲ ಕಣೋ ನಿನ್ ನನ್ ಮೇಲೆ ನಂಬಿಕೆ ಇಲ್ವಮ್ಮ ಏನ್ ನಂಬಿಕೆ ಪ್ರಶ್ನೆ ಅಲ್ಲಪ್ಪ ತಲೆ ಗಟ್ಟಿ ಅಂತ ಬಂಡೆಗೆ ಯಾರಾದ್ರೂ ಜಜ್ಕೋತಾರ ನೋಡು ತಾಯಿ ತಂದೆ ಮೇಲೆ ನಿನಗೆ ಗೌರವ ಇದ್ರೆ ನೀನ್ ಇಲ್ಲಿ ಇರ್ಬೇಡ ಬೇಣ ಏನ್ ಮಾತಾಡ್ತಾ ಇದ್ಯೋ ಅಮ್ಮ ನೀ ಸುಮ್ಮನೇನಮ್ಮ ಪರಿಸ್ಥಿತಿ ಏನು ಅಂತ ನಿನಗೆ ಅರ್ಥ ಆಗಿದೆ ತಾನೆ ಪ್ರೇಮ್ ನಾವು ಹೋಗ್ಬೇಕು ಅಂತ ಹೋಗ್ತಾ ಇಲ್ಲಪ್ಪ ಆ ಹುಡುಗಿಗೋಸ್ಕರ ಹೋಗ್ತಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಅಳ್ಬೇಡಮ್ಮ ನೀನ್ ಹೋಗ್ತಾ ಇರೋದು ನಾನ್ ಇಷ್ಟಪಟ್ಟಿರೋ ಹುಡುಗಿ ಮದ್ವೆಗ್ ತಾನೆ ಅವಳು ನನ್ನ ಇಷ್ಟಪಡ್ತಾ ಇದ್ರೆ ಏನಂತೆ ಅವಳು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ ನಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ ನನ್ನ ದೃಷ್ಟಿನೇ ತಗ್ಲತ್ತೆ ಲಲಿತಾ ಮುಹೂರ್ತ ಗೊತ್ತಾಗ್ತಾ ಇದೆ ಬಾ ಬನ್ನಿ ಇಲ್ಲಿ ಏನಮ್ಮ ಇಲ್ಲಿ ನಿಂತ್ಕೊಳ್ಳಿ ನೀವು ಬನ್ನಿ ಅಂಕಿ ಆಶೀರ್ವಾದ ಮಾಡಿ ನೀವು ನನ್ನಮ್ಮ ಆಗ್ತೀರಾ ಈ ಜನ್ಮದಲ್ಲೂ ನೀನ್ ನನ್ನ ಮಗಳೇ ಐಶು ಪ್ರೇಮ್ ನನ್ ಒಂದು ಕಣ್ಣಾದ್ರೆ ನೀನ್ ಇನ್ನೊಂದು ಕಣ್ಣು ಬೇಗ ಕರ್ಕೊಂಡ್ ಬಾಮ್ಮ ಯಾಕ್ ನಂದಿನಿ ಹಾಗ್ ನೋಡ್ತಾ ಇದೀಯಾ ಏನಿಲ್ಲ ಐಶು ನಿನ್ ಮದ್ವೆಗ್ ವಿಶ್ ಮಾಡಕ್ಕಿಂತ ಮುಂಚೆ ನೀನ್ ಒಂದ್ ಮಾತು ಕೇಳ್ಬೇಕಿತ್ತು ಕೇಳ ಕೇಳು ಐಶು ನಿನಗಿಷ್ಟು ದಿವಸದಲ್ಲಿ ನಿನ್ ಹೃದಯದಲ್ಲಿ ಎಲ್ಲ ಒಂದ್ ಕಡೆ ನಮ್ ಪ್ರೇಮ್ ಬಗ್ಗೆ ಪ್ರೀತಿ ಹುಟ್ಟೇ ಇಲ್ವಾ ಹುಡುಗಿನ ಒಂದ್ ಸಲ ನೋಡಿದ ತಕ್ಷಣನೇ ಬಂದು ಪ್ರಪೋಸ್ ಮಾಡ್ಬಿಡೋದು ಪ್ರೀತಿನ ಹತ್ತು ದಿನದಲ್ಲಿ ಪ್ರೀತಿ ಹುಟ್ಟೋ ಹಾಗೆ ನಾನ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಅವನ್ ಮನೆಗ್ ನನ್ನನ್ ಕರ್ಕೊಂಡು ಹೋದ್ನಲ್ಲ ಆ ಪ್ರೀತಿ ಹುಟ್ಟೋದಕ್ ಸಾಧ್ಯನಾ ನಿಜ ಹೇಳ ನಂದಿನಿ ನನಗೆ ಪ್ರೀತಿಯ ಮುಖಗಳನ್ನ ತೋರಿಸಿದ್ದೆ ಅವನು ತಾಯಿ ಪ್ರೀತಿ ತಂಗಿ ಪ್ರೀತಿ ನಿಮ್ಮಂಥ ಫ್ರೆಂಡ್ಸ್ ಪ್ರೀತಿ ಇದೆಲ್ಲ ಸಿಕ್ಕಿದ್ದೆ ಅವನಿಂದ ಅವನ ಜೊತೆ ನೀವೆಲ್ಲ ಎಷ್ಟು ಖುಷಿಯಿಂದ ಇರ್ತಾ ಇದ್ರಿ ಐ ಲೈಕ್ ಹಿಸ್ ಕ್ಯಾರೆಕ್ಟರ್ ಒಂದು ಹ್ಯಾಪಿ ಫ್ಯಾಮಿಲಿ ಹೇಗಿರುತ್ತೆ ಅಂತ ಗೊತ್ತಾಗಿದ್ದೆ ಅವನಿಂದ ಅವನು ಕೂಡ ಹತ್ತು ದಿನ ನನ್ನ ಜೊತೆ ಮಾತಾಡ್ದೇನೆ ನನ್ನ ಮನಸ್ಸಿಗೆ
ಹತ್ರ ಆಗ್ತಿದ್ದ. ಬಟ್ ನಾನ್ ತಕ್ಷಣ ಅಲರ್ಟ್ ಆಗ್ತಿದ್ದೆ, ಬಿಕಾಸ್ ಅವನ ಅಹಂಕಾರ ಇತ್ತಲ್ಲ ಅದು ನನಗೆ ಅವನ್ ಪ್ರೀತಿಯಿಂದ ದೂರ ಇರೋ ಹಾಗೆ ಮಾಡ್ತಾ ಇತ್ತು. ಅವನ ಕೊಬ್ಬಿಗೆ ನಾನ್ ಕೊಡೋ ಪನಿಷ್ಮೆಂಟ್ ಏನು ಗೊತ್ತಾ? ನನಗೆ ಅವನ ಮೇಲೆ ಪ್ರೀತಿ ಇದ್ರು ಜೀವನ ಪೂರ್ತಿ ಅವನ ಪ್ರಪೋಸಲ್ನ ನಾನು ಅಕ್ಸೆಪ್ಟ್ ಮಾಡಲ್ಲ. ಸ್ಟೂಪಿಡ್, ನೀನ್ ಹೀಗ್ ಮಾಡೋದ್ರಿಂದ ನಿನಗೆ ನೀನೇ ಮೋಸ ಮಾಡ್ಕೋತಾ ಇದ್ಯಾ? ಹೌದು ಕಣೆ, ಅವ್ ನಿನ್ ನೋಡಿದ ತಕ್ಷಣ ಪ್ರಪೋಸ್ ಮಾಡ್ಲಿಲ್ಲ, ಪ್ರೀತಿ ಮಾಡ್ದ. ಎಷ್ಟೋ ಪ್ರೇಮಿಗಳಿಗೆ ತನ್ ಪ್ರಾಣನೇ ಒತ್ತೆ ಇಟ್ಟು ಮದುವೆ ಮಾಡಿಸ್ದವನ್ಗೆ ಪ್ರೀತಿ ಎಷ್ಟು ಪ್ರೆಷಸ್ ಅಂತ ಗೊತ್ತಿರೋದಿಲ್ವಾ? ಅವ್ ನಿನ್ನ ಮೊದಲನೇ ಸಲ ನೋಡ್ದಾಗ ತನ್ ಮೈ ಮರೆತು ಸಾಯೋ ಹಾಗೆ ಹೇಳ್ತಿದ್ದ, ಇನ್ನೊಂದ್ಸರಿ ನೋಡ್ದಾಗ ನಿನಗೆ ಎಂಗೇಜ್ಮೆಂಟ್ ಆಗ್ತಿತ್ತು. ನೀನ್ ದೇಶಪಾಂಡೆ ಮಗಳು ಶ್ರೀಮಂತ ಅಂತ ಅವ್ ನಿನ್ ಪ್ರೀತಿ ಮಾಡ್ಲಿಲ್ಲ, ಅವನ್ ಹೃದಯದಲ್ಲಿದ್ದ ಪ್ರೀತಿಗೆ ನೀನೊಂದು ಪ್ರತಿರೂಪ ಆಗಿ ಬಂದಿದ್ದೆ. ಅವ್ ನಿನ್ನ ಪ್ರೀತಿಸ್ತಿಲ್ಲ ಐಶ್ವರ್ಯ, ನಿನ್ನನ್ನ ಆರಾಧಿಸ್ತಾ ಇದ್ದಾನೆ. ಶಾಸ್ತ್ರಿಗಳೇ, ಅಣ್ಣ ಹುಡುಗರು ಹೊರಟ್ರ? ಹೊರಟಿದಾರಣ್ಣ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಇಲ್ಲಿ ಐಶ್ವರ್ಯನ ಧಾರೆ ಮುಹೂರ್ತ, ಅಲ್ಲಿ ಅವನ್ ಸಾವಿನ ಮುಹೂರ್ತ ಫಿಕ್ಸ್ ಮಾಡಿದೀನಿ. ಆದ್ರೂ ಅವನನ್ನ ಸಾಯಿಸೋದು ಡೌಟ್ ಅಣ್ಣ. ಆ ಚಿಂತೆ ಬೇಡ. ಈ ಸಲ ನಮ್ಮ ಹುಡುಗರು ಸತಾಯಿಸ್ ಸತಾಯಿಸ್ ಕೊಲ್ತಾರೆ. ಆದ್ರೆ ಈ ಮಾತು ಅವನ ಮನೆಯವರಿಗೆ ಒಂದ್ ವಾರದ ತನಕ ತಲುಪಬಾರ್ದು. ಓಕೆ ಅಣ್ಣ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಿನ್ನೆ ರಾತ್ರಿ ಆ ಏರಿಯಾದಲ್ಲಿ ದೊಂಬಿ ಗಲಾಟೆ ನಡೆದಿದೆ, ಅದ್ರ ಜೊತೆಲಿ ಇದನ್ನು. ಏನಾಯ್ತು ಕೇಶ? ಸಾಕು, ನಿನ್ ಸಮಸ ಸಾಕು. ನಿನ್ನ ಪ್ರೀತಿ ಮಾಡಿ ನಮ್ ಪ್ರೇಮ್ ಇವತ್ ಸಾವಿನ ಬಾಗ್ಲಲ್ಲಿದ್ದಾನೆ. ನಂದಿನಿ, ಇವ್ರ ತಂದೆ ಕಡೆ ಅವರು ನಮ್ ಪ್ರೇಮ ಸಾಯಿಸಕ್ಕೆ ಅಂತ ಹೊರಟಿದಾರ ಕಣೆ. ಬಾ ನಂದಿನಿ, ಹೋಗೋಣ. ಈ ಜಗತ್ನಲ್ಲಿ ನಿನಗೆ ಅವನಷ್ಟು ಪ್ರೀತಿ ಮಾಡೋರು ಇನ್ಯಾರು ಸಿಗಲ್ಲ. ಅವನ್ನ ಅವ್ನ ಪ್ರೀತಿನ ಮಿಸ್ ಮಾಡ್ಕೊಂಡ್ರೆ ಅದು ನಿನ್ ಬ್ಯಾಡ್ ಲಕ್. ನವೀನ, ನವೀನ, ಆ ದೇಶಪಾಂಡೆ ನಮ್ ಪ್ರೇಮ ಸಾಯಿಸಕ್ಕೆ ಕೆಂಚಾಕಿದಾನೆ. ಬಾರೋ, ಹೋಗೋಣ. Oh!
ಪ್ರೇಮ್ 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 ಎದ್ದೇಳು ಪ್ರೀತಿಗಾಗಿ ಪ್ರೇಮಿಗಳಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಇದ್ದ ನನ್ ಪ್ರೇಮ್ ಅಂತ ಪ್ರಾಣನ ನಿಮ್ಮ ಅಪ್ಪನ ಕಡೆಯವ್ರು ಯಾವ ತೆಗೆದ್ ಮಲಗಿಸಿದಾರೆ ನೋಡು ಐಶ್ವರ್ಯ ಪ್ರೀತಿಗೆ ಪ್ರತಿಫಲ ಇದೇನೋ ನೀನು ಯಾವ ಐಶ್ವರ್ಯನ ಯಾವಾಗ್ಲೂ ಕಣ್ತು ಬಂದ್ಬಿಡ್ಬೇಕು ಮಾತಾಡ್ಬೇಕು ಆಸೆ ಪಡ್ತಿದ್ಯ ಅದೇ ಐಶ್ವರ್ಯ ಜೀವನ ಪೂರ್ತಿ ನಿನ್ನ ಸಂಗಾತಿ ಆಗಿರೋದಕ್ಕೆ ಬಂದಿದ್ದಾಳೆ ಪ್ರೇಮ್ ಕಣ್ಬಿಡು ಪ್ರೇಮ್ ಐ ಲವ್ ಯು ಪ್ರೇಮ್ ನಂದಿನಿ ನೀನಾದ್ರು ಹೇಳು ನಿನ್ ಫ್ರೆಂಡ್ಗೆ ಐಶು ಬಂದಿದ್ದಾಳೆ ಅಂತ ಮಹೇಶ್ ಕೇಶವ್ ಪ್ಲೀಸ್ ನೀವಾದ್ರೂ ಕರೀರು ಅವನು ಎಂತ ಹೇಳ್ತಾನೆ ಪ್ಲೀಸ್ ಹೇಳು ಪ್ರೇಮ್ ಪ್ರೀತಿ ಅಂದ್ರೆ ಏನು ಅಂತ ನನ್ನ ಕಣ್ಣಿಗೆ ತೋರಿಸಿ